यन्तः प्रविश्य ममवाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन्प्राणान् नमो भगवते पुरुषाय तुभ्यं यावर्णपदवाक्यार्थगद्यपद्यस्वरूपिणी वाचि नर्तयतु क्षिप्रं मेधान्देवी सरस्वती कल्याणानां निदानं लमथनं पावनं पावनानां पाथेयं यन्मुक्षोः सपदि परपदप्राप्तये प्रस्थितस्य विश्रामस्थानमेकं कविवरवचसां जीवनं सज्जनानां बीजं धर्मद्रुमस्य प्रभवतु भवतां भूतये रामनाम प्रभवतु भवताम् भूतये रामनाम यत्र यत्र रघुनाथकीर्तनम् तत्र तत्र कृतमस्तकाञ्जलिम् बाष्पवारि मारुतिं मारुतिम् प्रणतराक्षसान्तकम् तपःस्वाध्यायनिरतम् तपस्वी वाग्विदाम्बरम् ನಾರದಂ ಪರಿಪಪ್ರಚ್ಛ ವಾಲ್ಮೀಕಿ ಮುನಿಪುಂಗವಂ ನನ್ನ ರಾಮಾಯಣದ ಬಂಧುಗಳೇ ಮತ್ತು ಹಿರಿಯರೇ ನಿನ್ನೆ ದಿವಸ ದಶರಥನಿಂದ ಕಳುಹಿಸಿಕೊಡಲ್ಪಟ್ಟಂತಹ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣ ವಿಶ್ವಾಮಿತ್ರ ಮಹರ್ಷಿಗಳ ಜೊತೆಯಲ್ಲಿ ಸರಯೂ ನದಿಯ ತಡಿಯ ಮೂಲಕ ಪ್ರಯಾಣ ಬೆಳೆಸಿದ್ದನ್ನು ನಾವು ನೋಡಿದ್ದೇವೆ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವೃತ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವ ಮತ್ತೆ ಎಲ್ಲೆಲ್ಲಿ ವಿಶ್ವಾಮಿತ್ರ ಮಹರ್ಷಿಗಳು ಆಶ್ರಮದಲ್ಲಿ ಅಥವಾ ತಪೋವನದಲ್ಲಿ ರಾತ್ರಿ ವಿಶ್ರಾಂತಿಯನ್ನು ಪಡೀತಾರೋ ಬೆಳಗ್ಗೆ ಎದ್ದಾಗ ಪ್ರತಿ ದಿವಸ ಇದನ್ನು ಹೇಳ್ತಾರೆ ಅದನ್ನು ನಾವು ಮರಿಬಾರದು ಇಷ್ಟು ಆದಮೇಲೆ ಅವರು ಆ ಸರಯೂ ನದಿಯ ತಟದಿಂದ ಈ ಸುಪ್ರಭಾತವನ್ನು ಹಾಡಿ ಮುಂದಕ್ಕೆ ಪ್ರಯಾಣ ಬೆಳೆಸಿದ್ರು ಯಾರೋ ಒಬ್ಬರ ಹಿರಿಯ ಶ್ರೋತೃ ಹೇಳಿದರು ಈ ಶ್ಲೋಕವನ್ನು ಇನ್ನೂ ಸ್ವಲ್ಪ ವಿವರಿಸಿದರೆ ಇವತ್ತಾದರೂ ಆ ಕೆಲಸ ಮಾಡಿ ಹೀಗೆ ಅಂತ ಹೇಳಿದರು ಆದರೆ ನಾವು ಸುಪ್ರಭಾತದಲ್ಲೇ ಇರಬೇಕಾಗತ್ತೆ ಮತ್ತು ಬಾಲಕಾಂಡವನ್ನು ಮುಗಿಸುವಂಥ ಒಂದು ಹೊಣೆಗಾರಿಕೆಯು ನನ್ನ ಮೇಲೆ ಉಂಟು ನಮ್ಮ ಪ್ರಾಚೀನ ಗ್ರಂಥಗಳ ವೈಶಿಷ್ಟ್ಯ ಅವುಗಳನ್ನು ನಾವು ಎಷ್ಟು ಹೇಳಿದರೂ ಹೇಳಬಹುದು ಎಷ್ಟು ಕಡಿಮೆ ಹೇಳಿದರೂ ಹೇಳಬಹುದು ಪ್ರಾಯಶಃ ಈ ಸಂದರ್ಭ ಬಂದಿದ್ದಕ್ಕೆ ಒಂದು ಮಾತನ್ನು ಹೇಳ್ತೇನೆ ಸುಮಾರು ಒಂಬತ್ತು ವರ್ಷಗಳ ಹಿಂದೆ ಸುಮ್ಮನೆ ಒಂದು ಸಲ ಶ್ರೀರಾಮಚಂದ್ರನ ಯಾವುದೋ ಒಂದು ಗುಣಗಳನ್ನು ಗುಣವನ್ನು ಗುಣಗಳನ್ನು ಅಲ್ಲ ಹೇಳಿ ಅಂತ ಹೇಳಿದಾಗ ಅದನ್ನು ಹೇಳಲಿಕ್ಕೆ ಹೊರಟಾಗ ಮತ್ತೆ ಅಲ್ಲಿಂದ ಪ್ರಾರಂಭವಾದಂಥ ರಾಮಾಯಣದ ಉಪನ್ಯಾಸ ಸುಮಾರು ನಾಲ್ಕೂವರೆ ವರ್ಷಗಳಷ್ಟು ಕಾಲ ತೆಗೆದುಕೊಂಡಿತು ಇದು ನಮ್ಮ ಪ್ರಾಚೀನ ಗ್ರಂಥಗಳ ವೈಶಿಷ್ಟ್ಯ ಅಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ ಆ ಶಕ್ತಿ ಆ ಕೆಲಸ ಮಾಡಿಸುತ್ತೆ ಅಷ್ಟೇ ಹಾಗೆ ಯಾವುದೋ ಒಂದು ಭಾಗವತದ ವಿಚಾರವನ್ನು ಹೇಳಿ ಅಂತ ಹೊರಟಾಗ ಹೇಳಲಿಕ್ಕೆ ತೊಡಗಿದಾಗ ಅದಲ್ಲಿ ನಿಲ್ಲದೆ ಏಳು ವರ್ಷಗಳ ಕಾಲ ತೆಗೆದುಕೊಂಡಂಥದ್ದು ಇವೆಲ್ಲ ಕೆಲವು ಸಲ ಏನು ಮಾಡುತ್ತೆ ಕೇಳಿದರೆ ನಮ್ಮನ್ನು ಎಲ್ಲೋ ಒಂದು ತರಹದ ಭಾವನೆಗೆ ಎಳೆದು ಬಿಡುತ್ತೆ ಆಗ ಅದು ನಾವು ಹೇಳ್ದಂಗೆ ಅದು ಆಗೋದಿಲ್ಲ ಅದು ಹೇಳಿದ ಹಾಗೆ ನಾವು ಕೇಳಬೇಕಾಗತ್ತೆ ಅಷ್ಟೇ ಪ್ರಾಯಶಃ ಇದರ ಹಿಂದೆ ತುಂಬ ಇಂಥ ಘಟನೆಗಳುಂಟು ಮಡ್ರಾಸ್ನಲ್ಲಿ ಶ್ರೀನಿವಾಸ ಶಾಸ್ತ್ರಿಗಳು ಯಾವುದೋ ಒಬ್ಬ ಅವರ ಸ್ನೇಹಿತರ ಮನೆಯಲ್ಲಿ ಸುಮ್ಮನೆ ನಾಲ್ಕು ಜನರ ಮಧ್ಯೆಯಲ್ಲಿ ರಾಮಾಯಣ ಹೇಳಲಿಕ್ಕೆ ಅಂತ ಹೊರಟರು ಆಮೇಲೆ ಪ್ರಾಯಶಃ ಕಥೆ ಗೊತ್ತಿರಬೇಕು ನಿಮಗೆ ಅವರ ಮನೆ ತುಂಬಿತು ಅಂಗಳ ತುಂಬಿತು ಇದು ಸಾಧ್ಯ ಇಲ್ಲ ಅಂಥೇಳಿ ಮತ್ತೆ ಪುನಃ ದೊಡ್ಡದಾದಂಥ ಜಾಗದಲ್ಲಿ ಶಾಮಿಯಾನವನ್ನು ಹಾಕಿ ವರ್ಷಗಟ್ಟಲೆ ಆ ಕೆಲಸ ನಡೆಸಿದರು ಯಾಕೆ ಕೇಳಿದರೆ ರಾಮಾಯಣ ಮಹಾಭಾರತ ಭಾಗವತ ಇವೆಲ್ಲ ನಮ್ಮ ದೇಶದ ಅತ್ಯಂತ ಪವಿತ್ರವಾದ ಗ್ರಂಥಗಳು ಮತ್ತೆ ಅಲ್ಲಲ್ಲಿ ಈ ಗ್ರಂಥಗಳೆಲ್ಲ ನಮ್ಮ ನರನಾಡಿಗಳನ್ನು ಮಿಡಿಸುವಂತೆ ಮಾಡಿಬಿಡ್ತವೆ ಹಾಗಾಗಿ ನೀವು ಎಲ್ಲೇ ಹೋಗಿ ಏನೇ ಮಾಡಿ ಮತ್ತೆ ಪುನಃ ಇಲ್ಲಿಗೆ ಬಂದಾಗಳೆ ಹೆಣ್ಮಕ್ಳಿಗೆ ತವರ ಮನೆಗೆ ಬಂದಾಗ ಎಷ್ಟು ಖುಷಿಯೋ ಹಾಗೆ ನಮಗಷ್ಟು ಖುಷಿ ಆಗಿಲ್ಲದಿದ್ದರೆ ಟಿ ವಿಯಲ್ಲಿ ಬಂದಂಥ ರಾಮಾಯಣದ ಕಾಲದಲ್ಲಿ ಅದು ಮಾಡಿದಂಥ ಪವಾಡ ಯಾರಿಗೆ ಗೊತ್ತಿಲ್ಲ ಅಲ್ವಾ ರಸ್ತೆಯಲ್ಲಿ ನಿಶಬ್ದವಾದ ವಾತಾವರಣ ಮತ್ತು ಈ ಪಟ್ಟಣದಲ್ಲಿ ಜನ ಇದ್ದಾರೋ ಇಲ್ಲವೋ ಅಂತ ಪರದೇಶಗಳು ಬಂದರೂ ಅನುಮಾನ ಬಂದುಬಿಡಬೇಕು ನಮಗೆ ಇಂಥದ್ದನ್ನೆಲ್ಲ ನಾವು ನೋಡಿದ್ದೇವೆ ಹೀಗಿದ್ದಾಗ ಸಮಯ ಅದಕ್ಕೊಂದು ಇಷ್ಟು ಅಂತ ಇದ್ದಿದ್ದರಿಂದ ಆ ಹಿನ್ನೆಲೆಯಲ್ಲಿ ನಾವು ಅದನ್ನು ಪಾಲನೆ ಮಾಡೋಣ ಮತ್ತೆ ಯಾವಾಗಲೂ ಹೇಳೋದುಂಟು ನಾನು ಕಾಲೋಹ್ಯಯಂ ನಿರವಧಿ ವಿಪುಲ ಪೃಥ್ವಿ ಅಂತ ಕಾಲ ಅದಕ್ಕೆ ಅವಧಿ ಇಲ್ಲ ಭೂಮಿ ವಿಶಾಲವಾಗಿ ಉಂಟು ಅಂತ ಮತ್ತೆ ಅವಕಾಶ ಸಿಗುತ್ತೆ ಆ ಹಿನ್ನೆಲೆಯಲ್ಲಿ ಸಮಾಧಾನ ಪಟ್ಟುಕೊಂಡು ಮತ್ತೆ ಹೋಗೋಣ ಆದ್ರೂ ಸಹ ನಿನ್ನೆ ದಿವಸ ನಾನು ಒಂದು ವಿಷಯವನ್ನು ಬಿಟ್ಟೆ ಅಂತ ನನಗೆ ಕಾಡ್ತಾ ಉಂಟು ಏನು ಬಿಟ್ಟಂಥ ವಿಚಾರ ಅಂತ ಕೇಳಿದರೆ ಆ ಸರಯೂ ನದಿಯನ್ನು ದಾಟಬೇಕಿದ್ರೆ ಅಲ್ಲಿ ಒಂದು ಸಂದರ್ಭ ನಡೀತು ದೋಣಿಯಲ್ಲಿ ಕುಳಿತಿದ್ದಾರೆ ರಾಮ ಮತ್ತು ಲಕ್ಷ್ಮಣ ವಿಶ್ವಾಮಿತ್ರ ಮಹಾಶೆಗಳು ನಾವಿಕನೂ ಇರಬೇಕು ಆ ಸಂದರ್ಭದಲ್ಲಿ ಒಂದು ಘಟನೆ ಆಯಿತು ಅಂತ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ ಏನು ಅಂತ ಕೇಳಿದರೆ ಇನ್ನೇನಿಲ್ಲ ಆ ನದಿ ಸರಯೂ ನದಿ ಇವರು ದಾಟ್ತಾ ಇರುವಂಥ ಸರಯೂ ನದಿ ಇದ್ದಕ್ಕಿದ್ದ ಹಾಗೆ ಬಹಳ ಜೋರಾಗಿ ಶಬ್ದ ಮಾಡ್ತಿತ್ತಂತೆ ರಾಜಕುಮಾರರಿಗೆ ಇದು ತೀರಾ ಹೊಸ್ತು ಇದು ಆಗ ರಾಮ ಕೇಳ್ತಾನೆ ಅಚ ರಾಮ ಸರಿನ್ ಮಧ್ಯೆ ಪಪ್ರಚ್ಛ ಮುನಿಪುಂಗವಂ ದೋಣಿಯಲ್ಲಿ ಕುಳಿತು ಹೋಗ್ತಾ ಹೋಗ್ತಾ ಇದ್ದಾಗ ಆ ನದಿ ತೆರೆ ಒಂದಕ್ಕೊಂದು ಹೊಡಿತಾ ಇದೆ ಅದೇನು ನೀರಿನ ಶಬ್ದ ಒಂಥರ ವಿಚಿತ್ರವಾದ ಶಬ್ದ ಅದು ಅದನ್ನು ಕೇಳಿ ವಾರಣಹ ಭಿದ್ಯಮಾನಸ್ಯ ಕಿಮಯಂ ತುಮಲೋಧ್ವನಿ ಯಾಕೆ ಈ ನದಿ ಇಷ್ಟು ಜೋರಾಗಿ ಶಬ್ದ ಮಾಡ್ತಾ ಉಂಟು ಏನೋ ಹೇಳಲಿಕ್ಕೆ ಹೊರಟಾಗಿದೆಯಲ್ಲ ಇದು ಹೀಗೆ ಎನ್ನುವ ಹಾಗೆ ರಾಮ ಪ್ರಶ್ನೆ ಮಾಡಿದ ವಿಶ್ವಾಮಿತ್ರ ಮಹರ್ಷಿಗಳ ಹತ್ರ ಆಗ ವಿಶ್ವಾಮಿತ್ರ ಮಹರ್ಷಿಗಳು ಹೇಳ್ತಾರೆ ವಾಸ್ತವಿಕವಾಗಿ ಪ್ರತಿಯೊಂದು ಶ್ಲೋಕವನ್ನು ಓದಿ ಹೇಳಬೇಕು ಆಗಲೇ ಅದರ ಸ್ವಾರಸ್ಯ ಆದರೆ ಮತ್ತೆ ಪುನಃ ಸಮಯ ನಮ್ಮನ್ನು ಕಟ್ಟಿ ಹಾಕುತ್ತೆ ಹಾಗಾಗಿ ತಾತ್ಪರ್ಯ ಹೇಳ್ಕೊಂಡು ಹೋಗು ರಾಘವಸ್ಯ ವಚಶ್ರುತ್ವ ಕೌತೂಹಲ ಸಮನ್ವಿತಂ ಅವನ ಮನಸ್ಸಿನಲ್ಲಿ ಎಷ್ಟು ಕುತೂಹಲ ತುಂಬಿದೆ ಕೇಳಿದರೆ ಆ ಸರಯೂ ನದಿಯಷ್ಟು ವಿಶಾಲವಾದ ಕುತೂಹಲ ತುಂಬಿಬಿಟ್ಟಿದೆ ಅವನ ಮನಸ್ಸಿನಲ್ಲಿ ಅಷ್ಟು ಕೇಳಿ ಆದಮೇಲೆ ಕಥಯಾಮಾಸ ಧರ್ಮಾತ್ಮ ತಸ್ಯ ಶಬ್ದಸ್ಯ ನಿಶ್ಚಯಂ ಯಾಕೆ ಸರಯೂ ನದಿ ಶಬ್ದ ಮಾಡ್ತಾ ಉಂಟು ಅನ್ನೋದ್ರ ಬಗ್ಗೆ ವಿಶ್ವಾಮತ್ ಮಹರ್ಷಿಗಳು ಕೊಟ್ಟಂಥ ವಿವರಣೆ ಏನು ಕೈಲಾಸ ಪರ್ವತೆ ರಾಮ ಮನಸಾ ನಿರ್ಮಿತ ಸರಹ ನೋಡಿ ಹೇಳ್ತಾ ಇರುವುದು ರಾಮಾಯಣ ಬಂದಿದ್ದು ಶಿವನ ಪರ್ವಾದಂಥ ವಿಚಾರ ಪುನಃ ಯಾಕೆ ಈ ಮಾತನ್ನು ಹೇಳ್ತೇನೆ ಕೇಳಿದರೆ ನಮ್ಮಲ್ಲಿ ವೈಷ್ಣವ ಪರವಾದಂಥ ಗ್ರಂಥಗಳು ಇವೆ ಮತ್ತೆ ಶಿವಪರವಾದಂಥ ಗ್ರಂಥಗಳು ಇವೆ ಮೊನ್ನೆ ನಾವು ಶಿವಾನಂದಲಹರಿಯನ್ನು ನೋಡಿದ್ದೇವೆ ಎಷ್ಟು ಸಲ ಅಲ್ಲಿ ವಿಷ್ಣುವಿಗೆ ಸಂಬಂಧಪಟ್ಟಂಥ ವಿಚಾರವನ್ನು ನಾವು ನೋಡಿದ್ದೇವೆ ಮತ್ತೆ ಇಲ್ಲಿ ವೈಷ್ಣವ ಪರವಾದಂಥ ಗ್ರಂಥ ಇಲ್ಲಿ ನಾವು ಎಷ್ಟು ಶಿವನಿಗೆ ಪರವಾದಂಥ ವಿಚಾರವನ್ನು ನೋಡ್ತೇವೆ ಹೀಗಿದ್ದಾಗಲೂ ಸಹ ಇಷ್ಟು ಸ್ಪಷ್ಟವಾಗುಂಟು ರಾಮಾಯಣದಲ್ಲಿ ಶಿವನ ವಿಚಾರ ಬರುತ್ತೆ ಮತ್ತು ಪುನಃ ಶೈವ ಪುರಾಣಗಳಲ್ಲಿ ಶಿವಪುರಾಣಗಳಲ್ಲಿ ವಿಷ್ಣುವಿಗೆ ಸಂಬಂಧಪಟ್ಟಂಥ ವಿಚಾರ ಬರುತ್ತೆ ಶಿವಾನಂದ ಲಹರಿಯಲ್ಲಿ ಆ ವಿಚಾರವನ್ನು ನಾವು ನೋಡ್ತೇವೆ ಇಷ್ಟು ಆದರೂ ಸಹ ನಾವು ಸರಿಯಾದಂಥ ವಿಚಾರ ಮಾಡಲಿಲ್ಲ ಏನು ಕೇಳಿದರೆ ಈ ಗ್ರಂಥವನ್ನು ತೆಗೆದುಕೊಂಡಾಗ ನಾವಿಲ್ಲಿ ವಿಷ್ಣು ಪಾರಮ್ಯವನ್ನು ಕಾಣುತ್ತೇವೆ ಶಿವಪರವಾದಂಥ ಗ್ರಂಥವನ್ನು ತೆಗೆದುಕೊಂಡಾಗ ಅಲ್ಲಿ ಶಿವಪಾರಮ್ಯವನ್ನು ನೋಡ್ತೇವೆ ಹೀಗೆ ಸಾಪೇಕ್ಷಿಕವಾಗಿ ಇಟ್ಟು ಹೇಳಬೇಕಿದ್ರೆ ಒಂದನ್ನು ಎತ್ತರಿಸಿ ಇನ್ನೊಂದನ್ನು ತಗ್ಗಿಸಿ ಹೇಳುವಂತಹದ್ದು ನಮ್ಮ ಗ್ರಂಥಗಳ ವೈಶಿಷ್ಟ್ಯ ಅದು ಅದು ದೋಷ ಅಲ್ಲ ಪ್ರತ್ಯಾರೋಪ ಅಲ್ಲ ಇದನ್ನು ಅರ್ಥ ಮಾಡಿಕೊಳ್ಳದೆ ನಮ್ಮಲ್ಲಿ ವಿಷ್ಣುವೇ ಹೆಚ್ಚು ಅಂತ ಕೆಲವು ಜನ ಇನ್ನು ಕೆಲವು ಜನ ಇಲ್ಲ ಇಲ್ಲ ಶಿವನೇ ಹೆಚ್ಚು ಹೀಗೆ ಅಂತ ಆದರೆ ಅವರಿಬ್ಬರನ್ನು ಕೇಳಿದರೆ ನಾವಿಬ್ಬರು ಹೆಚ್ಚಲ್ರಿ ನಮ್ಮಿಬ್ಬರಿಗಿಂತಲೂ ಒಂದು ಮಹಾಶಕ್ತಿ ಒಂದುಂಟು ಅದಕ್ಕೆ ಅಧೀನವಾಗಿ ನಾವು ಕೆಲಸ ಮಾಡ್ತೇವೆ ಅಂತ ಹೇಳ್ತಾರೆ ಇದು ಏನಾಗಿದೆ ಕೇಳಿದವೆ ಕೆಲವು ಸಲ ಈ ಭಗವಂತನಿಗಿಂತಲೂ ಭಕ್ತರಲ್ಲೇ ಹೊಡೆದಾಟ ಜಾಸ್ತಿ ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಈ ಭಾವನೆ ಬೆಳೀತು ಅಂತ ಕೇಳಿದರೆ ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಇದ್ದಾಗ ಒಂದ್ಸಲ ಗಂಡ ಹೆಣ್ತಿರಲ್ಲಿ ಯಾಕೆ ಜಗಳವನ್ನು ಹುಟ್ಟಿಸಿ ಹಾಕ್ಬಾರ್ದು ನೋಡೋಣ ತಮಾಷೆ ಯಾರು ಗೆಲ್ತಾರೆ ನೋಡೋಣ ಅಂತ ಆಮೇಲೆ ಭಕ್ತ ಭಗವಂತರಲ್ಲಿ ಒಂದು ಜಗಳವನ್ನು ಯಾಕೆ ಹುಟ್ಟಿಸಬಾರ್ದು ಅಂತ ರಾಮಾಂಜನೇಯ ಯುದ್ಧ ಯಾಕೆ ಯಾರು ಗೆಲ್ತಾರೆ ನೋಡೋಣ ಅಂತ ಕೃಷ್ಣಾರ್ಜುನರ ಯುದ್ಧ ನೋಡೋಣ ಯಾರು ಗೆಲ್ತಾರೆ ಅಂತ ಹೀಗೆ ಇದೆಲ್ಲ ಏನು ಕೇಳಿದರೆ ಕೇವಲ ಮನರಂಜನೆಗಾಗಿ ಭಕ್ತರು ಮಾಡಿಕೊಂಡಿದ್ದೆ ಅಷ್ಟೇ ಹೊರ್ತು ತತ್ವಕ್ಕೆ ಹೋಗಿ ನಿಂತಾಗ ಇದು ಯಾವುದೂ ಇಲ್ಲ ಯಾಕೆ ಈ ಮಾತನ್ನು ಹೇಳಿದೆ ಕೈಲಾಸ ಪರ್ವತೇ ರಾಮ ಕೈಲಾಸ ಪರ್ವತದಲ್ಲಿ ಏನು ಅಂದರೆ ಮನಸಾ ನಿರ್ಮಿತಂ ಸರಹ ಬ್ರಹ್ಮಣ ನರಶಾರ್ಧೂಲ ತೇನೇದಂ ಮಾನಸಂ ಸರಹ ಒಂದು ಸಲ ಏನಾಯಿತು ಶ್ಲೋಕ ಇಷ್ಟೆ ಇದರ ಹಿಂದೆ ಒಂದು ದೊಡ್ಡ ಕಥೆ ಮತ್ತೆ ಬ್ರಹ್ಮನ ಮಾನಸ ಪುತ್ರರಲ್ಲಿ ಒಬ್ಬನಾದಂಥ ಮರೀಚಿ ಪರಮೇಶ್ವರರನ್ನು ಕಾಣುವುದಕ್ಕೆ ಅಂದರೆ ಶಿವಶಿವಯ್ಯರನ್ನು ಕಾಣುವುದಕ್ಕೆ ಅಂಥೇಳಿ ಹಿಮಾಲಯಕ್ಕೆ ಹೋದ ಹಿಮಾಲಯಕ್ಕೆ ಹೋದಾಗ ಅವರ ದರ್ಶನ ಆಗಲಿಲ್ಲ ಅವನಿಗೆ ಆಗ ನಾನು ಬಂದಿದ್ದೇನೆ ಇವರ ದರ್ಶನವನ್ನು ಮಾಡಿಯೇ ಹೋಗ್ತೇನೆ ಅಂಥೇಳಿ ಕೆಲವು ದಿವಸ ಕುಳಿತ ಸಾಕ್ಷಾತ್ಕಾರ ಆಗಲಿಲ್ಲ ತಪಸ್ಸಿಗೆ ತೊಡಗಿದ ಅವನು ತಪಸ್ಸಿಗೆ ತೊಡಗಿದಾಗ ಏನಾಯಿತು ಕೇಳಿದರೆ ಕಾಲ ಕಳೀತ ಕಳೀತಾ ಇದೇ ಋತು ಬಂತು ನಿನ್ನೆಯಿಂದ ಪ್ರಾರಂಭ ಆಗಿದೆಯಲ್ಲ ಶಿಶಿರ ಋತು ಅಂತ ಈ ಋತು ಬಂದಾಗ ಹಿಮಾಲಯಲ್ಲಿ ಎಲ್ಲಿಲ್ಲದ ಚಳಿ ಆ ಚಳಿಯ ಭರಾಟೆಗೆ ನೀರೆಲ್ಲ ಒಣಗಿ ಮಂಜುಗಡ್ಡೆ ಆಗಿಬಿಡ್ತು ಆಗ ಇವನಿಗೆ ಸ್ನಾನಕ್ಕೆ ಆನ್ಹಿಕಕ್ಕೆ ಅನುಷ್ಠಾನಕ್ಕೆ ನೀರೇ ಇಲ್ಲದಿದ್ದಾಗ ಇವನು ಏನು ಮಾಡೋದು ಆಗ ಪರಮೇಶ್ವರನ ಪರವಾಗಿ ಮಾಡುವ ತಪಸ್ಸನ್ನು ನಿಲ್ಲಿಸಿ ತನ್ನ ತಂದೆಯನ್ನು ಸ್ತುತಿ ಮಾಡಿದ ನಾನು ಇಂಥ ಸಂಕಟಕ್ಕೆ ಸಿಕ್ಕಾಕ್ಕೊಂಡಿದ್ದೇನೆ ಇಲ್ಲಿ ಇವಾಗ ನನಗೆ ನೀರಿಲ್ಲಪ್ಪ ಈ ಪ್ರದೇಶದಲ್ಲಿ ಇಂಥ ಪರಿಸ್ಥಿತಿ ಆಗಿದೆ ಅಂತೇಳಿ ಚತುರ್ಮುಖ ಮಗನ ಕರೆಗೆ ಹೋಗುಟ್ಟು ಅಲ್ಲಿಗೆ ಬಂದ ಪರಿಸ್ಥಿತಿಯನ್ನು ನೋಡಿ ಛೇ ಇಲ್ಲಿ ಹೀಗಾಗಬಾರ್ದು ಅಂಥೇಳಿ ತನ್ನ ಮನಸ್ಸಿನ ಕೂಸಾದಂಥ ಒಂದು ಸರೋವರವನ್ನು ನಿರ್ಮಾಣ ಮಾಡಿದ ಬ್ರಹ್ಮ ಮರೀಚಿಗೋಸ್ಕರ ತನ್ನ ಮಗನಿಗೋಸ್ಕರ ತನ್ನ ಸಂಕಲ್ಪದಂತೆ ಸಂಕಲ್ಪ ಮಾತ್ರದಿಂದ ಒಂದು ಮನಸ್ಸು ಸರೋವರವನ್ನು ನಿರ್ಮಿಸಿದ ಬ್ರಹ್ಮನ ಮನಸ್ಸಿನಿಂದ ಇದು ಹೀಗಾಗಬೇಕು ಅಂತ ಬಯಸಿ ಅದನ್ನು ನಿರ್ಮಿಸಿದ್ದರಿಂದ ಅದಕ್ಕೆ ಮಾನಸ ಸರಸ್ ಎನ್ನುವಂಥ ಹೆಸರು ಬಂತು ಯಾಕೆ ಈ ಮಾತು ಹೇಳದಕ್ಕೆ ಹೇಳಿದರೆ ಎಷ್ಟೋ ಜನ ಅಲ್ಲಿ ಹೋಗಿ ಬಂದವರು ಇರ್ತೀರಿ ಆದರೆ ಯಾಕೆ ಆ ಹೆಸರು ಬಂತು ಅಂತ ಗೊತ್ತಿರೋದಿಲ್ಲ ಹೇಗೆ ಹಾಗಾಗಿ ಮತ್ತೆ ಅದಕ್ಕೆ ಇನ್ನೊಂದು ಹೆಸರು ಬ್ರಹ್ಮ ಅದನ್ನು ಸೃಷ್ಟಿ ಮಾಡಿದ್ರಿಂದ ಅದಕ್ಕೆ ಬ್ರಹ್ಮ ಸರಸ್ ಎನ್ನುವಂಥ ಇನ್ನೊಂದು ಹೆಸರು ಸಹ ಉಂಟು ಈ ಸರಯೂ ನದಿ ಉಂಟಲ್ಲಪ್ಪ ಇದು ಆ ಮಾನಸ ಸರೋವರದಿಂದ ಹರಿದು ಬಂದದ್ದಪ್ಪ ನಿಮ್ಮ ಅಯೋಧ್ಯ ನಗರ ಈ ನದಿಯ ತಡಿಯಲ್ಲುಂಟು ನೀ ಎಂಥ ಭಾಗ್ಯವಂತರ ಸೂರ್ಯವಂಶದ ಅರಸರು ಎನ್ನುವ ಹಾಗೆ ರಾಮನತ್ರ ಹೇಳ್ತಾ ಹೇಳ್ತಾ ಈಗ ಇದು ಗಂಗೆಯನ್ನು ಹೋಗಿ ಸೇರ್ತಾ ಉಂಟು ಆ ಎರಡೂ ನದಿಗಳು ಅದು ಸಹ ಅಲ್ಲಿಂದನೇ ಬಂದದ್ದು ಇದು ಸಹ ಇಲ್ಲಿಂದನೇ ಬಂದದ್ದು ಪರಸ್ಪರ ಸೇರುವಾಗ ಗಂಗೆ ಹೀಗೆ ಹರಿತಾ ಇದ್ದಾಳೆ ಸರಯು ಹೀಗೆ ಹೋಗ್ತಾ ಇದ್ದಾಳೆ ಹಾಗಾಗಿ ಸರಯುಗೆ ಅವಕಾಶವನ್ನು ಕೊಡದೇ ಇದ್ದಾಗ ಗಂಗೆ ಇದು ರಭಸದಿಂದ ಶಬ್ದ ಮಾಡಲಿಕ್ಕೆ ಪ್ರಾರಂಭಿಸಿದೆ ಅಷ್ಟೇ ಹಾಗಾಗಿ ಮಾನಸ ಸರೋವರ ಮತ್ತೆ ಯಾವುದೋ ಒಂದು ಸಿನಿಮಾ ಹೆಸರು ಉಂಟಲ್ಲ ಅದಲ್ಲ ಮತ್ತೆ ಹೀಗೆ ಅಂತ ತಸಂ ಅತುಲ ಜಾಹ್ನವೀಂ ಅಭಿವರ್ತತೆ ಯಾಕೆ ಕೇಳಿದರೆ ಗಂಗೆಯನ್ನು ಹೋಗಿ ತುಡಿತಾ ಅದು ಅಂತ ಸರಯು ನದಿ ಹಾಗಾಗಿ ಜೋರಾಗಿ ಗರ್ಜಿಸ್ತಾ ಉಂಟು ನಾನೇನು ಕಡಿಮೆ ಎನ್ನುವ ಹಾಗೆ ಅರ್ಥ ಬರುವ ಹಾಗೆ ಇಷ್ಟು ಆದ ಮೇಲೆ ಮತ್ತೆ ಪುನಃ ಆ ತಾಟಕೀಯ ಸಂಹಾರದ ಕಥವನ್ನು ಹೇಳಿದ್ದೆ ನಾನು ಹೇಳಬೇಕಿದ್ರೆ ಒಂದು ಶಬ್ದ ನನ್ನ ಬಾಯಿಂದ ವ್ಯತ್ಯಾಸ ಆಗಿ ಬಂದಿತ್ತು ಸುಕೇತು ಎನ್ನುವಂಥ ಯಕ್ಷ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದ ಅವನಿಗೆ ಮಕ್ಕಳಿರಲಿಲ್ಲ ಕೊನೆಗೆ ಬ್ರಹ್ಮ ಪ್ರತ್ಯಕ್ಷನಾಗಿ ಗಂಡು ಮಗುವನ್ನು ಕೊಡುವ ಬದಲು ಹೆಣ್ಣು ಮಗುವಾಗಲಿ ಅಂತ ಅನುಗ್ರಹಿಸಿದ ಸಾಲದ್ದಕ್ಕೆ ಅದಕ್ಕೆ ಆನೆಯ ತ್ರಾಣವನ್ನು ಸಹ ಕೊಟ್ಟ ಅಂತ ನಾನು ಹೇಳಿದ್ದೆ ಆಮೇಲೆ ಯಕ್ಷ ತುಂಬ ಒಳ್ಳೆಯವನು ಸುಕೇತು ಯಕ್ಷ ತಾಟಕಿಯೂ ಸಹ ಒಳ್ಳೆಯವಳಾಗೇ ಒಳಾಗೇ ಇದ್ಲು ಮಗ ಸುನ ಸುಂದ ಎನ್ನುವಂಥವನು ಈಕೆಯನ್ನು ಮದುವೆ ಆದ ಅವನು ಯಕ್ಷನೆ ಆದರೆ ಈ ಸುಂದ ಅವನು ಸ್ವಭಾವತಃ ಕೆಟ್ಟವನಿದ್ದ ಹೋಗಿ ಅಗಸ್ತ್ಯರನ್ನು ಆಗಾಗ ಕೆಣಕ್ತಾ ಇದ್ದ ಆಗ ಅವರು ಏನು ಮಾಡೋದಕ್ಕೆ ಕೇಳಿದರೆ ಕೋಪಗೊಂಡು ಶಪಿಸಿಬಿಟ್ಟರು ಆ ಶಾಪದ ಬಲದಿಂದ ಆತ ಸಾವನ್ನಪ್ಪಿದ ಸುಕೇತು ಮೊದಲೇ ಸತ್ತು ಹೋಗಿದ್ದ ತನ್ನ ಗಂಡನನ್ನು ಕಳಕೊಂಡು ಆ ದುಃಖದಿಂದ ತನ್ನ ಗಂಡನನ್ನು ಸಾಯಿಸಿದವನು ಇವನು ಅಂತ ಹೇಳಿ ಈ ತಾಟಕ ತನ್ನ ಮಗನ ಅಂತಹ ಮಾರೀಚನ ಜೊತೆಗೆ ಹೋಗಿ ಮತ್ತೆ ಮತ್ತೆ ಅವನನ್ನು ಅಗಸ್ತ್ಯ ಮುನಿಯನ್ನು ಕೆಣಕ್ತಾ ಇದ್ಲು ಇವರು ಈ ನಡೆಯನ್ನು ನೋಡಿ ರಾಕ್ಷಸ ತರ ವರ್ತಿಸ್ತಾ ಇದ್ದೀರಾ ನೀವು ಆಗ ರಾಕ್ಷಸರೇ ಆಗಿಬಿಡಿ ಅಂಥೇಳಿ ಅವರು ಶಪಿಸಿದರು ರಾಕ್ಷಸರೇ ಆಗಿಬಿಡಿ ಅಂತ ಶಪಿಸಿದ ಜೊತೆಗೆ ಇನ್ನೊಂದು ಶಬ್ದ ಹೇಳುತ್ತೆ ರಾಮಾಯಣ ಏನು ಕೇಳಿದರೆ ಬಹಳ ಸುಂದರಿಯಾಗಿದ್ಲು ನಿನ್ನ ಆಕಾರ ಎಲ್ಲ ವಿಕಾರ ಆಗಿಬಿಡ್ಲಿ ಅಂತ ರಾಕ್ಷಸರು ಸಹ ತುಂಬಾ ಚೆನ್ನಾಗಿರೋರು ಇರ್ತಾರೆ ನಾವು ಅಂದ್ಕೊಂಡಿದ್ದೇವೇನು ಕೇಳಿದರೆ ಕೋಡೆಲ್ಲ ಇರುತ್ತೆ ಅವರಿಗೆ ಕೋರೆ ಹಲ್ಲಿ ಇರುತ್ತೆ ಅಂತ ಹಾಗೇನೂ ಇಲ್ಲ ಅವರು ಸ್ವಭಾವ ಕೆಟ್ಟದ್ದಾಗಿರುತ್ತೆ ಹಾಗಾಗಿ ಆ ಕೋಡಿದ್ದವ್ರು ಮಾತ್ರ ರಾಕ್ಷಸರಾಗಬೇಕು ಅಂತಲ್ಲ ನಮ್ಮ ಮಧ್ಯದಲ್ಲಿ ಅಕ್ಕಪಕ್ಕದಲ್ಲೇ ಎಷ್ಟೋ ಜನ ರಾಕ್ಷಸರು ಇರಬಹುದು ಅದರಿಂದ ಅವರಿಗೆ ಕೋಡಿರುತ್ತೆ ಕೋರೆ ಹಲ್ಲಿರತ್ತೆ ಅಂತ ಏನೂ ಇಲ್ಲ ಆದರೆ ತಾಟಕಿಗೆ ಮಾತ್ರ ಅಗಸ್ತ್ರ ಶಾಪ ನಿನ್ನ ಆಕಾರ ವಿಕಾರವಾಗಿ ಹೋಗಲಿ ಭಯಾನಕಳಾಗ್ಬಿಡುವುದು ನೀವು ನೋಡೋದಕ್ಕೆ ಅಂತ ಹೇಳಿದ್ರಿಂದ ಆಕೆ ಆ ರೂಪವನ್ನು ತಾಳಿದಳು ಕೊನೆಗೆ ರಾಮ ಆಕೆಯನ್ನು ಸಂಹರಿಸಿದ್ದನ್ನು ನಾವು ನಿನ್ನೆ ದಿವಸ ನೋಡಿದ್ದೇವೆ ಕೊನೆಗೆ ಆ ಪುಣ್ಯಾಶ್ರಮದಲ್ಲಿ ಕಾಮಾಶ್ರಮದಲ್ಲಿ ಅವರು ತಂಗಿದ್ದಾರೆ ಅಲ್ಲಿ ತಂಗಿ ಮಾರನೇ ದಿವಸ ಬೆಳಗಾತ ಎದ್ದು ಅಲ್ಲಿಂದ ಹೊರಡ್ತಾ ಇದ್ದಾರೆ ಹೊರಡ್ತಾ ಇದ್ದಾಗ ಅಲ್ಲಿನ ಎಲ್ಲ ಋಷಿ ಮುನಿಗಳು ಸಹ ಬಂದು ಅವರನ್ನು ಬೀಳ್ಕೊಟ್ಟಿದ್ದಾರೆ ಮತ್ತು ಪುನಃ ದೋಣಿಯಲ್ಲಿ ಕೂರಿಸಿ ದೋಣಿಯಲ್ಲಿ ಕೂರಿಸಿ ಆದ ಮೇಲೆ ಎಲ್ಲ ಸಂತೋಷಪಟ್ಟಿದ್ದಾರೆ ನಮ್ಮ ಆಶ್ರಮ ಪವಿತ್ರವಾಯಿತು ರಾಮ ಲಕ್ಷ್ಮಣ ತಂಗಿದ್ದಾರೆ ವಿಶ್ವಾಮಿತ್ರ ಮಹರ್ಷ ಜೊತೆಯಲ್ಲಿ ಅಂತ ಹೇಳಿ ಸಂತೋಷಪಟ್ಟು ಎಲ್ಲರೂ ಬಂದು ಅವರನ್ನು ಕಳಿಸ್ಕೊಡ್ತಾ ಇದ್ದಾರೆ ದೋಣಿಯಲ್ಲಿ ಕುಳಿಸಿ ಆದ ಮೇಲೆ ಒಂದು ಮಾತನ್ನು ಹೇಳಿದರು ಏನು ಕೇಳಿದರೆ ಅರಿಷ್ಟಂಗ್ಚ ಪಂಥಾನಂ ಮಾೂತ್ ಕಾಲಸ್ಯ ಪರ್ಯಯ ಅಂತ ಶಬ್ದ ಏನು ಅರಿಷ್ಟಂಗ್ಚ ಪಂಥಾನಂ ಅಂತ ಇದನ್ನ ಮೇಲ್ ನೋಟಕ್ಕೆ ನೋಡಿಬಿಟ್ರೆ ಏನ್ರಿ ನಾವೂ ಸಹ ಮನೆಗೆ ಬಂದವರಿಗೆ ಅರಿಷ್ಟಂಗ್ಚ ಅಂತ ಹೇಳಿದರೆ ಎತ್ತಿ ಎರಡು ಬಾರಿಸ್ಬಿಡ್ತಾರೆ ಅವರು ಅಲ್ವಾ ನಾವೇನು ಮಾಡ್ತೇವೆ ಹೇಳಿದ್ರೆ ಹೋಗ್ಬೇಕಿದ್ರೆ ವಿಶ್ ಯು ಹ್ಯಾಪಿ ಜರ್ನಿ ಅಂತ ಹೇಳ್ತೆ ಅವ್ರಿಲ್ಲಿ ಇರೋ ಶಬ್ದ ಅರಿಷ್ಟಂ ಅರಿಷ್ಟಂ ಅಂದರೆ ನಮ್ಗೆ ಸಂಸ್ಕೃತದ ಅರಿಷ್ಟ ಪರಿಚಯ ಇಲ್ಲ ಕನ್ನಡದುಂಟು ಅಯ್ಯೋ ನಾನು ಅರಿಷ್ಟವೆ ಅಂತ ಅಂದರೆ ಅರಿಷ್ಟ ಅಂದರೆ ಕೆಟ್ಟದ್ದು ಅನ್ನೋದೇ ನಮ್ಮ ಅರ್ಥ ಅರಿಷ್ಟ ಅಂದರೆ ಕೆಟ್ಟದ್ದು ಎನ್ನುವಂಥ ಅರ್ಥವೂ ಉಂಟು ಆದರೆ ಅದಕ್ಕಿಂತ ಹೆಚ್ಚಾಗಿ ಶುಭ ಮಂಗಳ ಒಳ್ಳೆಯದಾಗಲಿ ಎನ್ನುವಂಥ ಅರ್ಥ ಉಂಟು ಅದಕ್ಕೆ ಹಾಗಾಗಿ ವಾಲ್ಮೀಕಿ ಮಹರ್ಷಿಗಳು ದಶಮಗಳಿಗೂ ಸಹ ಅರಿಷ್ಟ ಅಂತ ಅಂದರೆ ಅರಿಷ್ಟ ಅಂದರೆ ಅಲ್ಲಿ ಕೆಟ್ಟದ್ದು ಅಂತಲ್ಲ ದಶ ಮೂಲಗಳಿಗೂ ಸಹ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಮೂಲಕ್ಕೆ ಹಿತ ಅಂತ ರೋಗಗಳಿದ್ದರೆ ಅದಕ್ಕೆ ಅರಿಷ್ಟ ಅಂತ ಕೆಟ್ಟದ್ದು ಅಂತ ಅರ್ಥ ಹೀಗೆ ಎರಡು ಅರ್ಥವನ್ನು ಸಹ ಅದನ್ನು ಹೇಳ್ಬೋದು ಹೀಗೆ ಅಂತ ಇದು ಸಂಸ್ಕೃತ ಶಬ್ದಗಳ ವೈಶಿಷ್ಟ್ಯ ಕಾರಣ ಆ ಭಾಷೆಯಲ್ಲಿರುವಷ್ಟು ಶ್ಲೇಷ ಇನ್ಯಾವ ಭಾಷೆಯಲ್ಲೂ ಇಲ್ಲ ಅದಕ್ಕೋಸ್ಕರನೇ ನಮ್ಮಲ್ಲಿ ಕೋಶ ಅಂತಲೇ ಉಂಟು ಎಷ್ಟೆಷ್ಟು ಅರ್ಥ ಅನ್ನಬೇಕಾದರೂ ಹಿಗ್ಗಿಸ್ಬೋದು ಹೀಗೆ ಅಂತ ತೀರಾ ವಿಚಿತ್ರವಾದಂಥ ಪದಗಳು ನಮಗೆ ಇದೇನು ಹೀಗೆ ಹೇಳ್ಬಿಟ್ಟಿರಲ್ಲ ಅಂತ ಅನಿಸತ್ತೆ ಆಮೇಲೆ ನೋಡಿದರೆ ಓಹೋ ಹೀಗೆ ಅಂತ ಇಷ್ಟು ಆದಮೇಲೆ ಮತ್ತೆ ನಮಗೆ ಸಂಶಯ ಬರದೇ ಇರಲಿ ಅಂಥೇಳಿ ಅರಿಷ್ಟಂಗ್ಚ ಪಂಥಾನಂ ನಿಮ್ಮ ದಾರಿ ಮಂಗಳಕರವಾಗಿ ಸಾಗಲಿ ಅದಕ್ಕಿಂತ ಹೆಚ್ಚಾಗಿ ಮಾಭೂತ್ ಕಾಲಸ್ಯ ಪರ್ಯಯ ಕಾಡಿನ ದಾರಿಯಲ್ಲಿ ನೀವು ಸಂಚಾರ ಮಾಡಿ ಹೋಗ್ತಿದ್ದೀರಾ ಈ ಕವಲು ದಾರಿಗಳು ಬಂದಾಗ ಕಾಡಿನಲ್ಲಿ ದಾರಿ ವ್ಯತ್ಯಾಸವಾಗುವ ಸಾಧ್ಯತೆ ತುಂಬ ಹೆಚ್ಚಾಗಿರುತ್ತೆ ಯಾಕೆ ಕೇಳಿದರೆ ಅಲ್ಲಿ ಏನು ಬೋರ್ಡ್ ಹಾಕಿರೋದಿಲ್ಲ ನೋಡಿ ಯಾರು ಕಾರ್ಪೊರೇಷನ್ ಅವರು ಆ ಕೆಲಸ ಮಾಡಬೇಕಾ ಮಾಡಬೇಕಾದ ಜಾಗದಲ್ಲೇ ಮಾಡೋದಿಲ್ಲ ಅಲ್ಲೇ ಮಾಡ್ತಾರೆ ಅವರು ಆದ್ದರಿಂದ ನಿಮ್ಮ ದಾರಿ ವ್ಯತ್ಯಾಸವಾಗಿ ನೀವು ಸುತ್ತು ಬಳಸ್ಕೊಂಡು ಹೋಗಬೇಡಿ ಎನ್ನುವಂಥ ಒಂದು ಆಶಯ ಎಷ್ಟು ಸುಂದರವಾದಂಥ ಕಲ್ಪನೆ ನೋಡಿ ಇವತ್ತು ಪ್ರತಿಯೊಬ್ಬ ವ್ಯಕ್ತಿ ಪ್ರಯಾಣ ಮಾಡಬೇಕಿದ್ದರೂ ಸಹ ನಾವು ಇದನ್ನು ಬಯಸುವಂತಹದ್ದು ಮಾಭೂತ್ ಕಾಲಸ್ಯ ಪರ್ಯಯ ಎಲ್ಲೋ ಹೋಗ್ತೀರಾ ಒಂದು ನಿಮಿಷದಲ್ಲಿ ಬಸ್ಸು ವ್ಯತ್ಯಾಸ ಆಗಿಬಿಡುತ್ತೆ ಆ ಬಸ್ ತಪ್ಪಿದ್ದಕ್ಕೆ ಎರಡು ತಾಸು ಕಾಯಬೇಕು ಆಗೇನಾಯಿತು ಕಾಲಸ್ಯ ಪರ್ಯಯ ಕಾಲ ವ್ಯರ್ಥವಾಗಿ ಹೋಯಿತು ಇಂಥದ್ದಾಗದೇ ಇರಲಿ ಅಂದರೆ ಪ್ರಯಾಣದಲ್ಲಿ ನಿಮ್ಮ ಕಾಲ ವ್ಯರ್ಥವಾಗದೇ ಇರಲಿ ನೀವು ಇನ್ ಟೈಮ್ ಸೇಫಾಗಿ ಸೇರಿ ನಿಮ್ಮ ಪ್ರಯಾಣ ಶುಭಕರವಾಗಿರಲಿ ಇದಿಷ್ಟನ್ನು ಒಂದೇ ಅರ್ಧ ಶ್ಲೋಕದಲ್ಲಿ ಹೇಳಿಬಿಡ್ತಾರೆ ವಾಲ್ಮೀಕಿ ಮಹರ್ಷಿಗಳು ಇದು ನಾವು ಅವರನ್ನು ನೋಡಿ ಕಲಿಬೇಕಾದಂಥ ವಿಚಾರ ಅದ್ಭುತವಾದಂಥ ಸ್ಕಿಲ್ ಅವರಿಗೆ ಅವರೇ ಸಾಟಿ ಹಾಗಿಲ್ಲದೆ ಇದ್ದರೆ ಮುಂದೆ ಬಂದವರು ಎಲ್ಲರೂ ಸಹ ಯಾಕೆ ವಾಲ್ಮೀಕಿ ಮಹರ್ಷಿಗಳನ್ನು ಆಶ್ರಯಿಸ್ತಾ ಇದ್ರು ಕುಮಾರವ್ಯಾಸ ಒಂದು ಮಾತು ಹೇಳ್ತಾನಲ್ಲ ಏನು ಕಡೆ ನಾನು ರಾಮಾಯಣಕ್ಕೆ ಸಂಬಂಧಪಟ್ಟ ವಿಚಾರವನ್ನು ಬರೆಯದೆ ಮಹಾಭಾರತಕ್ಕೆ ಸಂಬಂಧಪಟ್ಟಂತಹ ಈ ಗ್ರಂಥವನ್ನು ಯಾಕೆ ಬರೆಯೋದಕ್ಕೆ ಹೊರಟೆ ಅಂತ ಕೇಳಿದರೆ ರಾಮಾಯಣಕ್ಕೆ ಸಂಬಂಧಪಟ್ಟಂಥದ್ದನ್ನು ತುಂಬ ಜನ ಬರೆದು ಬಿಟ್ಟಿದ್ದಾರೆ ಎಷ್ಟು ಜನ ಬರೆದಿದ್ದಾರೆ ಅಂತ ಕೇಳಿದರೆ ಯಾರ್ಯಾರು ವಾಲ್ಮೀಕಿ ರಾಮಾಯಣವನ್ನು ಆಶ್ರಯಿಸಿಕೊಂಡು ರಾಮಾಯಣವನ್ನು ಮುಂದೆ ಬರೆದಿದ್ದಾರೋ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳನ್ನು ಬರೆದಿದ್ದಾರಲ್ಲ ಅವರೆಲ್ಲರೂ ಸೋಕಾಲ್ಡ್ ಕವಿಗಳು ಈ ಕವಿಗಳ ಭಾರವನ್ನು ತಡೆಯಲಾರದೆ ತಿಣಿಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಇಷ್ಟೆಲ್ಲ ಜನ ಬರೆದಿದ್ದಾರೆ ರೀ ನಾನು ಏನಾದರೂ ರಾಮಾಯಣಕ್ಕೆ ಸಂಬಂಧಪಟ್ಟಂತಹ ಕೃತಿಗೆ ಕೈ ಹಾಕಿ ಇನ್ನೊಂದು ಗ್ರಂಥ ರಚಿಸಿದರೆ ಅವನು ಪೂರ್ತಿ ಹೆಡೆ ಬಗ್ಸೇ ಬಿಡ್ತಾನೆ ಅವನೊಂದು ಆದ್ದರಿಂದ ಮತ್ತೆ ನಾನು ರಾಮಾಯಣಕ್ಕೆ ಸಂಬಂಧಪಟ್ಟದ್ದನ್ನು ಬರೆಯೋದಿಲ್ಲ ಯಾಕೆ ಅದು ಕೈ ಹಾಕಲಿಲ್ಲ ಅನ್ನೋದಕ್ಕೆ ಅವನು ಸಮರ್ಥನೆ ಇಷ್ಟೆಲ್ಲ ಜನ ಬರೆದಿದ್ದಾರೆ ಇನ್ನು ಮತ್ತು ನನಗೆಲ್ಲ ಅವಕಾಶ ಉಂಟು ಎನ್ನುವಂಥ ಅರ್ಥದಲ್ಲಿ ಆದರೂ ನಮ್ಮ ಪ್ರಾಚೀನರ ಒಂದು ಮಾತು ಹೇಳೋದುಂಟು ರತ್ನೇಶು ಲುಪ್ತೇಶು ಬಹುಶ್ರಮತ್ಯೈಹಿ ಅದ್ಯಾಪಿ ರತ್ನಾಕರ ಏವ ಸಿಂಧು ಅಂತ ಇದು ರಾಮಾಯಣಕ್ಕೆ ಹೇಳಿದಂಥ ಮಾತು ಸಮುದ್ರಕ್ಕೆ ಇನ್ನೊಂದು ಹೆಸರು ರತ್ನಾಕರ ಅಂತ ಅಂದರೆ ಅದು ರತ್ನವನ್ನು ನಿರ್ಮಿಸ್ತಾ ಇರುತ್ತೆ ಅಂತ ಅಂದಿನಿಂದ ಹಿಡಿದು ಈ ಕ್ಷಣದವರೆಗೆ ಸಮುದ್ರದಿಂದ ಎಷ್ಟೆಷ್ಟು ತರಹದ ಮುತ್ತು ರತ್ನ ವಜ್ರ ವೈಢೂರ್ಯ ಎಲ್ಲರೂ ತೆಗಿತಾನೇ ಇದ್ದಾರೆ ತೆಗೆದಾದ್ಮೇಲೆ ಅದು ಖಾಲಿ ಆಗಬೇಕಿತ್ತು ಅಲ್ವ ಅಲ್ಲಿ ಖಾಲಿ ಆದಮೇಲೆ ಅದಕ್ಕೆ ರತ್ನಾಕರ ಎನ್ನುವಂಥ ಹೆಸರು ಇರಬಾರದಿತ್ತು ಆದರೆ ಇವತ್ತಿಗೂ ಸಹ ಅದಕ್ಕೆ ರತ್ನಾಕರ ಅಂತನೇ ಹೆಸರು ಮತ್ತೆ ಪುನಃ ಕೈ ಹಾಕಿ ಮತ್ತೆ ಸಿಗತ್ತೆ ಆದರೆ ನೀವು ಎಷ್ಟು ಆಳಕ್ಕೆ ಹೋಗ್ತೀರಿ ಅನ್ನೋದಷ್ಟೇ ಪ್ರಶ್ನೆ ಅಲ್ಲಿ ರತ್ನ ಖಾಲಿ ಆಗಿದೆ ಅನ್ನೋ ಪ್ರಶ್ನೆ ಅಲ್ಲ ಹಾಗೆಯೇ ಇಷ್ಟೆಲ್ಲ ರಾಮಾಯಣದ ಮೇಲೆ ಕೃತಿಗಳು ಬಂದ್ರೂ ಸಹ ಮತ್ತಿನ್ನೊಂದು ಹೊಸ ಕೃತಿ ಬರ್ತಾನೆ ಇರುತ್ತೆ ನೋಡಿ ನಮ್ಮ ಜ್ಞಾನಪೀಠ ಪ್ರಶಸ್ತಿ ತೆಗೆದುಕೊಂಡಂತಹ ಕವಿಗಳಲ್ಲಿ ಬಹುತೇಕ ಜನ ರಾಮಾಯಣಕ್ಕೆ ಸಂಬಂಧಪಟ್ಟಿದ್ದನ್ನ ನೇರವಾಗಿಯೋ ಪರ್ಯಾಯವಾಗೋ ಮಾಡಿದವರು ಇದ್ದಾರೆ ಕೃತಿಯನ್ನ ಆದ್ರಿಂದ ಅದು ಕ್ಷೀಣಿಸುವ ಕ್ಷಯಿಸುವಂತಹದ್ದಲ್ವೇ ಅಲ್ಲ ಅದು ಅಕ್ಷಯ ಈ ಹಿನ್ನೆಲೆಯಲ್ಲಿ ನಾವು ಅದನ್ನು ಎಷ್ಟು ನೋಡಿದ್ರೂ ಕಡಿಮೆ ಎಷ್ಟು ಹೇಳಿದ್ರೂ ಕಡಿಮೆ ಹಾಗಾಗಿ ಏನೋ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಒಂದಿಷ್ಟನ್ನು ಹೇಳೋದು ಅಷ್ಟನ್ನು ಮನಸ್ಸಲ್ಲಿಟ್ಟುಕೊಂಡು ಮತ್ತೆ ಪುನಃ ಮುಂದಕ್ಕೆ ಪ್ರಯಾಣ ಮಾಡೋಣ ಹೋಗ್ತಾ ಇದ್ದಾರೆ ವಾಲ್ಮೀಕಿ ಮಹರ್ಷಿಗಳು ರಾಮ ಲಕ್ಷ್ಮಣ ದಾರಿಯಲ್ಲಿ ವಿಶ್ವಾಮಿತ್ರ ವಿಶ್ವಾಮಿತ್ರರ ಜೊತೆಗೆ ರಾಮ ಲಕ್ಷ್ಮಣ ಹೋಗ್ತಾ ಇದ್ದಾರೆ ದಾರಿಯಲ್ಲಿ ವಿಶ್ವಾಮಿತ್ರ ಮಹರ್ಷಿಗಳು ಹೇಳಿದರು ರಾಮ ಒಂದು ಕೆಲಸ ಆಯಿತು ತಾಟಕೀಯ ಸಂಹಾರ ಆಯಿತು ಈಗ ಮುಂದಿನ ಕೆಲಸ ನಾನು ನಿನ್ನನ್ನು ಕರೆದುಕೊಂಡು ಬಂದಂತಹ ಕೆಲವು ಉದ್ದೇಶಗಳಲ್ಲಿ ಒಂದನ್ನು ಈಗ ಈಡೇರಿಸ್ತೇನೆ ಸಿದ್ಧನಾಗು ಮಾನಸಿಕವಾಗಿ ಅಂತ ಹೇಳಿದರು ಏನಿಲ್ಲ ಎಷ್ಟೋ ವರ್ಷಗಳ ಕಾಲ ನಾನು ತಪಸ್ಸನ್ನು ಮಾಡಿ ಅಮೂಲ್ಯವಾದಂತಹ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿದ್ದೇನೆ ನಿನ್ನ ಅಪ್ಪನ ಹತ್ರ ಇದನ್ನು ಹೇಳಿದರೆ ಸಂತೋಷವಾಗಿ ಕಳಿಸ್ತಿದ್ದ ಆದರೆ ಅವನತ್ರ ಯಾಕೆ ಹೇಳೋದು ಅಂತ ಹೇಳಲಿಲ್ಲ ಇದಕ್ಕೆ ಸರಿಯಾದಂತಹ ಪಾತ್ರರಾದಂಥ ವ್ಯಕ್ತಿ ಇಲ್ಲಪ್ಪ ನಿನಗೆ ಇದನ್ನು ಧಾರೆ ಎರಿಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ ಅದರಿಂದ ಇದನ್ನು ನಿನಗೆ ಅನುಗ್ರಹಿಸ್ತೇನೆ ಉಪದೇಶ ಕೊಡ್ತೇನೆ ಸಿದ್ಧನಾಗು ಅಂಥೇಳಿ ತಾನು ಎಷ್ಟೋ ಸಾವಿರ ಸಾವಿರ ವರ್ಷಗಳ ಕಾಲ ತಪಸ್ಸನ್ನು ಮಾಡಿದಂಥ ಆ ಶಸ್ತ್ರಾಸ್ತ್ರಗಳನ್ನು ಅಸ್ತ್ರವಿದ್ಯೆಯ ರಹಸ್ಯಗಳನ್ನೆಲ್ಲ ರಾಮನಿಗೆ ಉಪದೇಶ ಮಾಡಿದರು ವಿಶ್ವಾಮಿತ್ರ ಮಹರ್ಷಿಗಳು ವಿಶ್ವಾಮಿತ್ರ ಮಹರ್ಷಿಗಳು ಉಪದೇಶ ಮಾಡಿ ಆದಮೇಲೆ ಎಲ್ಲ ಆ ದೇವತೆಗಳು ಶಸ್ತ್ರ ಅಂದರೆ ಮಂತ್ರರಹಿತವಾಗಿ ಪ್ರಯೋಗಿಸುವಂತಹದ್ದು ಶಸ್ತ್ರ ಅದೊಂದು ಸಾಮಾನ್ಯ ಎಕ್ವಿಪ್ಮೆಂಟ್ಸ್ ಇದ್ದ ಹಾಗೆ ಅಷ್ಟೇ ಆದರೆ ಆ ಶಸ್ತ್ರದ ಜೊತೆಗೆ ಮಂತ್ರವು ಸೇರಿದರೆ ಅದಕ್ಕೆ ಅಸ್ತ್ರ ಹಾಗಾಗಿ ಈ ಮಂತ್ರವನ್ನು ನಾವು ತಿಳಿದುಕೊಂಡಾಗ ಆ ಇನ್ಸ್ಟ್ರೂಮೆಂಟನ್ನು ಸಹಜವಾಗಿ ನಿರ್ಮಿಸಬಹುದು ಆದ್ದರಿಂದ ಅದಕ್ಕೋಸ್ಕರ ಅಸ್ತ್ರವಿದ್ಯೆ ಮುಂದಿನದು ಅದು ಹೀಗೆ ವಿಶ್ವಾಮಿತ್ರ ಮಹರ್ಷಿಗಳು ಆ ಎಲ್ಲ ಮಂತ್ರಗಳನ್ನು ಉಪದೇಶ ಮಾಡಿದಾಗ ಮಂತ್ರದ ಅಭಿಮಾನಿ ದೇವತೆಗಳು ಶ್ರೀರಾಮಚಂದ್ರನ ಎದುರಿನಲ್ಲಿ ಕೈ ಮುಗಿದು ನಿಂತುವಂತೆ ನಮ್ಮಿಂದ ಏನಾಗಬೇಕು ಆಜ್ಞೆ ಮಾಡು ನಾವೀಗ ನಿನ್ನ ಅಧೀನ ಅಂತ ಎಲ್ಲ ಪೂರಾಧಾರೆ ಇರದಿದ್ದಾರೆ ಅದಾದ ಮೇಲೆ ಸ್ವೀಕಾರ ಮಾಡಿ ಆದಮೇಲೆ ನಾನು ನಿಮ್ಮನ್ನು ಯಾವಾಗ ಆಹ್ವಾನಿಸ್ತೇನೋ ಆಗ ಬರಬೇಕು ಅಂತ ಹೇಳಿದ ರಾಮ ಅಷ್ಟೇ ಇನ್ನೇನಿಲ್ಲ ನೀವೀಗ ತೆರಳಬಹುದು ಅಂತ ಅಷ್ಟಾದ ಮೇಲೆ ರಾಮ ಒಂದು ಪ್ರಶ್ನೆಯನ್ನು ಕೇಳಿದ ಅಲ್ಲ ನನಗೆ ಈ ಶಸ್ತ್ರಾಸ್ತ್ರಗಳ ದೀಕ್ಷೆಯನ್ನು ಉಪದೇಶವನ್ನು ಕೊಟ್ಟುಬಿಟ್ರಿ ಎಲ್ಲ ಸಂಹಾರ ಪ್ರಯೋಗ ಮಾಡುವುದನ್ನು ಹೇಳಿಕೊಟ್ಟಿರಿ ಆದರೆ ಅದನ್ನು ಉಪಸಂಹರಿಸುವುದನ್ನು ನನಗೆ ಹೇಳ್ಕೊಡ್ಲಿಲ್ವಲ್ಲ ನೀವು ಅಂತ ನೋಡಿ ಒಬ್ಬ ನಿಜವಾದ ಬುದ್ಧಿವಂತ ವಿದ್ಯಾರ್ಥಿಯ ಲಕ್ಷಣ ಹೇಗಿರಬೇಕು ಅನ್ನೋದಕ್ಕೆ ಇದು ಉದಾಹರಣೆ ನಮ್ಮಲ್ಲಿ ಏನಾಗುತ್ತೆ ಕೇಳಿದರೆ ಮೇಷ್ಟ್ ಹೇಳಿದಷ್ಟನ್ನೇ ಕೇಳುವಂತಹ ವಿದ್ಯಾರ್ಥಿಗಳಿದ್ರೆ ಏನು ಹೊಸದಾಗಿ ಕಲಿಯೋದು ಅವ್ರ ತಲೆಗೆ ಏನು ಬೇಕು ಅಂತ ಇವರೇ ಇವ್ರ ತಲೆ ಖಾಲಿ ಮಾಡಿಕೊಂಡು ಹೇಳಬೇಕು ಅವರಾಗಿ ಏನಾದರೂ ಕೇಳಿ ಅಂದರೆ ಏನೂ ಕೇಳೋದಿಲ್ಲ ಮತ್ತೆ ಕೇಳಿದ್ರೆ ಮತ್ತೆ ಅಸಂಬದ್ಧ ಪ್ರಶ್ನೆಯೇ ಮತ್ತೆ ಪುನಃ ಆದರೆ ರಾಮ ಹಾಗಲ್ಲ ಇದನ್ನು ಪ್ರಯೋಗಿಸುವುದು ಹೇಳಿಕೊಟ್ರಿ ಆದರೆ ಅದನ್ನು ಉಪಸಂಹರಿಸುವುದನ್ನು ಹೇಳ್ಕೊಡ್ಲಿಲ್ಲ ಅಂತ ಆ ಮಾತನ್ನು ಕೇಳಿದಾಗ ವಿಶ್ವಾಮಹಾ ಮಿತ್ರ ಮಹರ್ಷಿಗಳಿಗೆ ಎಲ್ಲಿಲ್ಲದ ಸಂತೋಷ ಆಯಿತು ಅಂತ ಹೇಳ್ತಾರೆ ವಾಲ್ಮೀಕಿ ಮಹರ್ಷಿಗಳು ಎಂತಹ ಶಿಷ್ಯ ನಿಜವಾಗಿಯೂ ಈತ ಇದಕ್ಕೆ ಯೋಗ್ಯ ನಾನು ಇವನು ಯೋಗ್ಯ ಅಂತ ಅಂದ್ಕೊಂಡಿದ್ನಲ್ಲ ಅದು ಸಾರ್ಥಕ ಆಯಿತು ಅಂಥೇಳಿ ಆ ಉಪಸಂಹಾರದ ಕ್ರಮವನ್ನು ಸಹ ಪೂರ್ಣವಾಗಿ ರಾಮನಿಗೆ ಹೇಳ್ಕೊಟ್ಟಿದ್ದಾರೆ ಅಷ್ಟಾದ ಮೇಲೆ ಮತ್ತು ಪುನಃ ಲಕ್ಷ್ಮಣನಿಗೂ ಸಹ ಅದು ಹರಿದು ಬಂತು ಇದು ಅಂಡರ್ಸ್ಟುಡ್ ಇಲ್ಲಿ ನಾವು ಒಂದನ್ನು ಗಮನಿಸಬೇಕು ಏನು ಅಂದರೆ ಶ್ರೀರಾಮಚಂದ್ರ ವಿಶ್ವಾಮಿತ್ರ ಮಹರ್ಷರ ಜೊತೆ ಹೊರಟಿದ್ದು ಮೇಲ್ನೋಟಕ್ಕೆ ಒಂದು ಯಜ್ಞ ಸಂರಕ್ಷಣೆಗೆ ಆದರೆ ಇದೊಂದು ಶೈಕ್ಷಣಿಕ ಪ್ರವಾಸ ಅವನ ಭಾಗದಲ್ಲಿ ಅದನ್ನು ನಾವು ಮರಿಬಾರ್ದು ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಕೋಶ ಓದಿದ್ರೆ ಏನು ಪ್ರಯೋಜನ ಇಲ್ಲ ಮತ್ತೆ ಸುಮ್ಮನೆ ಒಂದಿಷ್ಟು ದೇಶ ಸುತ್ತಿದ್ರೂ ಸಹ ಕೋಶದ ಪದಗಳ ಪರಿಚಯ ಇಲ್ಲದ್ರೆ ಏನು ಪರಿ ಪ್ರಯೋಜನ ಆಗೋದಿಲ್ಲ ಹಾಗಾಗಿ ದೇಶವನ್ನೂ ಸುತ್ತು ಜೊತೆ ಕೋಶನೂ ಇಟ್ಕೋ ಹೀಗೆ ರಾಮನಿಗೆ ಇದೆರಡು ಒಟ್ಟಿಗೆ ಸಿಕ್ಕಿತ್ತು ವಿಶ್ವಾಮಿತ್ರ ಮಹರ್ಷಿಗಳು ಭೌಗೋಳಿಕವಾಗಿ ಎಲ್ಲ ಪರಿಚಯ ಮಾಡಿಸ್ತಾ ಮಾಡಿಸ್ತಾ ಹೋಗ್ತಾ ಇದ್ದಾರೆ ಮತ್ತೆ ಆ ರಹಸ್ಯವಾದಂತಹ ವಿದ್ಯೆಗಳನ್ನು ಸಹ ಉಪದೇಶ ಮಾಡ್ತಾ ಇದ್ದಾರೆ ಅದೇ ಕೋಶ ಇಡೀ ಜ್ಞಾನ ಕೋಶವನ್ನು ಅವನಿಗೆ ಕೊಡ್ತಾ ಇದ್ದಾರೆ ಇದು ಎರಡೂ ಸಹ ರಾಮನಿಗೆ ಸಿಕ್ಕಿತು ಇದಕ್ಕಿಂತ ಹೆಚ್ಚು ನಾವು ಇನ್ನೊಂದನ್ನು ಗಮನಿಸಬೇಕು ನಮ್ಮ ದೇಶದ ಈ ಶೈಕ್ಷಣಿಕ ಪದ್ಧತಿ ಯುಗದಿಂದ ಯುಗಕ್ಕೆ ಹೇಗೆ ಸಡಿಲವಾಯಿತು ಅನ್ನೋದಕ್ಕೆ ನಮಗಿಲ್ಲೊಂದು ಬೀಜ ಸಿಗತ್ತೆ ಕೃತಯುಗದ ಕಾಲದಲ್ಲಿ ಹೇಗಿತ್ತು ಕೇಳಿದರೆ ಶಿಷ್ಯ ತಾನು ವಿದ್ಯಾವಂತನಾಗಬೇಕು ಅಂಥೇಳಿ ಹಪಹಪಿಸಿ ತಾನಾಗಿ ಇಷ್ಟಪಟ್ಟು ತನಗೆ ಯೋಗ್ಯರಾದಂಥ ಗುರುಗಳು ಸಿಗುವವರೆಗೂ ಹುಡುಕಿ ಹುಡುಕಿ ಆಮೇಲೆ ಅವರ ಹತ್ರ ಹೋಗಿ ಅವರು ಹೇಳಿದಷ್ಟು ವರ್ಷಗಳ ಕಾಲ ಅವರು ಸೇವೆ ಮಾಡಿ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದ ಸಗುರುಮೇವಾಭಿಗಛೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಗೀತೆಯಲ್ಲೂ ಇದ್ರ ಛಾಯೆ ಬರುತ್ತೆ ಉಪದೇ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನ ಹೋಗಿ ಕೇಳು ಕಾಲಿ ಬೀಳುವಂಥ ಇದು ಕೃತಯುಗದ ಪದ್ಧತಿ ಅಂದರೆ ಶಿಷ್ಯನೇ ಗುರುವನ್ನು ಹುಡುಕಿಕೊಂಡು ಹೋಗಿ ಕಲಿಯುವಂಥದ್ದು ನಿಜವಾದ ಮೌಲ್ಯ ಆದರೆ ತ್ರೇತಾಯುಗಕ್ಕೆ ಬಂದಾಗ ಈ ವ್ಯವಸ್ಥೆ ಸ್ವಲ್ಪ ತಿರುವನ್ನು ಕಂಡಿತು ವಿಶ್ವಾಮಿತ್ರ ಮಹರ್ಷಿಗಳು ಅಷ್ಟು ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಎಲ್ಲ ಸಂಗ್ರಹಿಸಿದ್ರು ಆದರೆ ಅವರ ಹತ್ರ ಇರುವಂತಹ ಶಿಷ್ಯರಿಗೆ ಕೊಡಲಿಕ್ಕೆ ಯೋಗ್ಯರಾದಂಥ ಶಿಷ್ಯರು ಸಿಗಲಿಲ್ಲ ಯಾವುದೋ ಒಬ್ಬ ಅಪಾತ್ರನಿಗೆ ಇದನ್ನು ಕೊಟ್ಟಾಗಿ ವ್ಯರ್ಥವಾಗಿ ಬಿಡುತ್ತಲ್ಲ ಅಂಥೇಳಿ ಅವರಾಗಿ ಸಚ್ಚಿಷ್ಯನನ್ನು ಹುಡುಕಿಕೊಂಡು ಹೊರಟರು ಹುಡುಕಿಕೊಂಡು ಹೋಗಿ ಏನು ಮಾಡೋದು ಕೇಳಿದರೆ ಛೆ ಅರಮನೆಯಲ್ಲಿ ನಿಲ್ಲುವುದು ಸರಿಯಲ್ಲ ಅಂಥೇಳಿ ಮತ್ತೆ ಪುನಃ ಅವನನ್ನು ಕರ್ಕೊಂಡು ಬಂದು ತಮ್ಮ ಆಶ್ರಮದತ್ತ ಕರ್ಕೊಂಡು ಬರ್ತಾ ಬರ್ತಾ ಹೆಚ್ಚು ಕಡಿಮೆ ತಮ್ಮ ಆಶ್ರಮದಲ್ಲೇ ಅವನಿಗೆ ಎಲ್ಲವನ್ನೂ ಸಹ ಉಪದೇಶ ಮಾಡಿದರು ನೋಡಿ ಹೇಗೆ ಸಡಿಲಾಗ್ತಾ ಬಂತು ಅಂಥೇಳಿ ಇನ್ನೂ ಸ್ವಲ್ಪ ನಾವು ಮುಂದಕ್ಕೆ ಬಂದರೆ ದ್ವಾಪರಾಯಗಕ್ಕೆ ಬಂದರೆ ದ್ರೋಣಾಚಾರ್ಯರು ತುಂಬ ಶಸ್ತ್ರಾಸ್ತ್ರಗಳನ್ನು ಬಲ್ಲವರು ಆದರೆ ಅವರಿಗೂ ಸಹ ಸರಿಯಾದ ಶಿಷ್ಯರು ಸಿಗದೇ ಇದ್ದಾಗ ಹುಡುಕೊಂಡು ಹೊರಟರು 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 ಬಂದರು ಹಸ್ತಿನಾವತಿಗೆ ಶಿಷ್ಯರು ಸಿಕ್ಕಿದ್ರು ಅಂತ ಸಂತೋಷದಲ್ಲಿ ಅವರ ಮನೆಯಲ್ಲಿಯೇ ವಾಸ ಮಾಡಿಬಿಟ್ರು ಅಲ್ವಾ ಮತ್ತೆ ಇದು ಮಹಾಭಾರತದ್ದಾಯಿತು ಇವತ್ತು ನಮ್ಮ ಕಾಲದ್ದು ಹೇಗಿದೆ ಅಂತ ಕೇಳಿದರೆ ಅವನು ಸುತರಾಮ್ ಓದಲಿಕ್ಕೆ ಇಷ್ಟಪಡೋದಿಲ್ಲ ನಾವು ಇಲ್ಲಯ್ಯ ನೀನು ಓದಬೇಕು ಓದೋದಿಲ್ವಾ ಯೋಚನೆ ಮಾಡಬೇಡ ನಾವು ಊಟದ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ನಿನ್ನ ತಲೆ ಬೆಳೆದೇ ಇದ್ರೂ ಚಿಂತೆ ಇಲ್ಲಯ್ಯ ದೇಹ ಬೆಳೆಸುವ ಕೆಲಸ ಮಾಡೋಣ ಯಾಕೆ ನೀನು ಕ್ವಾಲಿಫೈಡ್ ಆಗ್ತೀಯೋ ಬಿಡ್ತೀಯೋ ಅದೆಲ್ಲ ಸರ್ಟಿಫೈಡ್ ಆದ್ರೆ ಸಾಕು ಯಾಕೆ ಈ ಮಾತನ್ನು ಹೇಳ್ತೇನೆ ಕೇಳಿದ್ರೆ ಸರ್ಕಾರಿ ಶಾಲೆಯ ಶಿಕ್ಷಕರನ್ನು ಕೇಳಿ ಪಾಪ ಹೇಳ್ತಾರೆ ಏನು ಅಂದ್ರೆ ಮೊದ ಮೊದಲು ಒಂದು ಬೆಂಚಲ್ಲಿ ನಾವು ಆರು ಜನರನ್ನು ಕೂರಿಸ್ತಿದ್ವಿ ಈಗ ಗ್ರಹಚಾರ ಏನಾಗಿದೆ ಕೇಳಿದರೆ ಒಂದು ಬೆಂಚಲ್ಲಿ ನಾಲ್ಕು ಜನರು ಹಿಡಿಸೋದೇ ಕಷ್ಟ ಆಗಿಬಿಟ್ಟಿದೆ ಅಂತ ಅರ್ಥ ಆಯ್ತಲ್ವಾ ಮತ್ತೆ ಓದೋದು ಇಲ್ಲವೇ ಇಲ್ಲ ಯಾಕೆ ಹೇಳಿದೆ ಊಟ ಆಯಿತು ಅಂತ ತಕ್ಷಣ ಹೊಟ್ಟೆ ತುಂಬ ಬಿಸಿ ಬಿಸಿ ಊಟ ಮತ್ತೆ ತಲೆ ಏನು ಕೆಲಸ ಮಾಡುತ್ತೆ ಅಷ್ಟೇ ನಿದ್ದೆ ಮಾಡೋದು ಅಷ್ಟೇ ಆದರೆ ನಮ್ಮ ಸರ್ಕಾರದ ಪ್ರಚಾರ ಉಂಟು ಕೇಳಿದ್ರು ನಾವು ಇಷ್ಟು ಜನರನ್ನು ಸಾಕ್ಷರರನ್ನಾಗಿ ಮಾಡಿದ್ದೇವೆ ಅಂತ ಅದನ್ನು ಸ್ವಲ್ಪ ತಿರ್ಸ್ಬಿಡಿ ಹಾ ರಾಕ್ಷಸರನ್ನಾಗಿ ಮಾಡಿದ್ದೇವೆ ಅಂತ ಇದಲ್ವ ನಮ್ಮ ದುರ್ದೈವ ಮತ್ತೆ ಇನ್ನೂ ಏನಾಗಿದೆ ಕೇಳಿದರೆ ಶಿಕ್ಷಕರು ಶಾಲೆಯಲ್ಲಿ ಎಷ್ಟು ಪಾಠ ಪ್ರವಚನ ಮಾಡಬೇಕು ಅದನ್ನು ಮಾಡಿದೆ ಅಲ್ಲಿ ಬನ್ನಿ ನಾನು ಪಾಠ ಹೇಳ್ತೇನೆ ಅಂತ ಹೇಳುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದರೆ ಪ್ರಾಯಶಃ ಮಹಾಭಾರತಕ್ಕಿಂತಲೂ ಹದಗೆಟ್ಟು ಪರಿಸ್ಥಿತಿ ಅಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಉಂಟ ಹಾಗಾಗಿ ನಾವು ಮಹಾಭಾರತವನ್ನು ನೋಡಬೇಕಿದ್ರೆ ಅಥವಾ ರಾಮಾಯಣವನ್ನು ನೋಡಬೇಕಿದ್ರೆ ಬರೇ ಆ ಕಾಲದ ನೆಲೆಯಲ್ಲಿ ನಿಂತು ಅಷ್ಟೇ ನೋಡುವುದಲ್ಲ ಪೂರ್ತಿ ಅವಲೋಕನ ಮಾಡಿದಾಗ ನಮ್ಮ ಶಿಕ್ಷಣ ನಮ್ಮ ಅರ್ಥ ಪದ್ಧತಿ ಎಲ್ಲವೂ ಸಹ ಅಲ್ಲಲ್ಲಿ ಅಲ್ಲಲ್ಲಿ ನಮಗೆ ಗೋಚರವಾಗುತ್ತೆ ಆದರೆ ನಾವು ನಮ್ಮ ಶಿಕ್ಷಣ ಪದ್ಧತಿಯನ್ನು ನಮ್ಮ ಗ್ರಂಥದ ಮೂಲಕ ನೋಡೋದಿಲ್ಲ ನಮ್ಮ ದೇಶದ ಅರ್ಥಶಾಸ್ತ್ರವನ್ನು ನಾವು ನಮ್ಮ ಗ್ರಂಥಗಳ ಮೂಲಕ ಓದೋದಿಲ್ಲ ಯಾವನೋ ಒಬ್ಬ ಪಾಶ್ಚಾತ್ಯವೆಂದು ಹೇಳಿದಾಗ ಆಗ ನಾವು ಖುಷಿ ಪಡ್ತೇವೆ ಅವರು ಹೇಳಿದ್ದಾರೆ ಹೀಗೆ ಅಂತ ನಮ್ಮ ದೇಶದಲ್ಲೇ ಭೀಷ್ಮಾಚಾರ್ಯರು ಎಷ್ಟೆಲ್ಲ ವಿಚಾರವನ್ನು ಹೇಳಿದರು ಪಾಲಿಟಿಕ್ಸ್ ಅಂದ ತಕ್ಷಣ ಬೇರೆಯವರು ಹೇಳಿದ್ದೆ ಅರ್ಥಶಾಸ್ತ್ರ ಅಂತ ಹೇಳಿದ ತಕ್ಷಣ ಬೇರೆಯವರು ಹೇಳಿದ್ದೆ ಅಷ್ಟೇ ಹೊರತು ಸಹ ನಾವು ನಮ್ಮ ದೇಶದ ಕೃತಿಯನ್ನು ಓದಿ ನೋಡುವುದನ್ನು ಬಿಟ್ಟಿದ್ದೇವೆ ಹಾಗಾಗಿ ಹಾಗಾದಾಗ ಏನಾಗುತ್ತೆ ಕೇಳಿದರೆ ಏನು ನಮ್ಮಲ್ಲೂ ಇಂಥದ್ದೆಲ್ಲ ಇದೆಯಾ ಎನ್ನುವಂಥ ಸಂಶಯ ನಮ್ಮನ್ನು ಕಾಡ್ತಾ ಇರುತ್ತೆ ಹಾಗಾಗಿ ವಿಶ್ವಾಮಿತ್ರ ಮಹರ್ಷಿಗಳು ರಾಮನಿಗೆ ಇದೆಲ್ಲವನ್ನೂ ಸಹ ಉಪದೇಶ ಮಾಡಿದರು ಉಪದೇಶ ಮಾಡಿ ಆದ ಮೇಲೆ ಮತ್ತೆ ಪ್ರಯಾಣ ಮುಂದಕ್ಕೆ ಬೆಳೆಯಿತು ಆಗ ಅಲ್ಲಿ ಬರ್ತಾ ಇದ್ದಾಗ ರಾಮ ಮತ್ತೆ ಪುನಃ ಇನ್ನೊಂದು ಪ್ರಶ್ನೆಯನ್ನು ಕೇಳಿದ ವಿಶ್ವಾಮಿತ್ರ ಮಹರ್ಷಿಗಳತ್ರ ನಾವು ದೂರದಲ್ಲಿ ನೋಡ್ತಾ ಇದ್ದೇವೆ ಇಲ್ಲಿ ಆ ಕಾಡು ಭಾಳ ಹಚ್ಚ ಹಸಿರಾಗಿ ಉಂಟು ಎತ್ತರದ ಪ್ರದೇಶ ಗಗನಚುಂಬಿಯಾದಂಥ ವೃಕ್ಷಗಳು ಇದು ಯಾವ ಆಶ್ರಮ ಏನೋ ಒಂದು ಪವಿತ್ರವಾದಂಥ ಇದ್ದ ಹಾಗೆ ಕಾಣ್ತಾ ಇದೆಯಲ್ಲ ಇದು ಯಾವ ಆಶ್ರಮ ನನಗೆ ಸ್ವಲ್ಪ ಹೇಳಿ ಇದರ ಬಗ್ಗೆ ಅಂಥೇಳಿ ರಾಮ ಕೇಳಿದಾಗ ತಪಶ್ಚರಣ ಯೋಗಾರ್ಥಂ ಉವಾಸ ಸುಮಹಾತಪ ಏಷ ಪೂರ್ವಾಶ್ರಮೋ ರಾಮ ವಾಮನಸ್ಯ ಮಹಾತ್ಮನಃ ಹೀಗೆ ರಾಮ ಪ್ರಶ್ನೆ ಕೇಳಿದಾಗ ಹೌದಪ್ಪ ಬಹಳ ಸರಿಯಾದಂಥ ಪ್ರಶ್ನೆ ಕಂಡಿದ್ದನ್ನು ಸಂಶಯ ಬಂದಿದ್ದನ್ನು ನಿಸ್ಸಂಕೋಚವಾಗಿ ಕೇಳುವಂತಹ ಪ್ರವೃತ್ತಿಯೇ ವಿದ್ಯಾರ್ಥಿಯನ್ನ ಬೆಳೆಯುವಂತೆ ಮಾಡುತ್ತೆ ಯಾಕೆ ಅಂತ ಮತ್ತೆ ಮತ್ತೆ ಕೇಳುವುದೇ ಬೆಳವಣಿಗೆಯ ಲಕ್ಷಣ ಎಲ್ಲಿವರಿಗೆ ನಾವು ಯಾಕೆ ಅಂತ ಕೇಳಿದ ಕೇಳೋದಿಲ್ವೋ ಅಲ್ಲಿವರಿಗೆ ನಾವು ಬೆಳೆಯೋದಿಲ್ಲ ಆದ್ದರಿಂದ ಖಂಡಿತವಾಗಿ ಬಹಳ ಸಂತೋಷವಾಗಿದೆ ನಿನ್ನ ಪ್ರಶ್ನೆಯಿಂದ ಅಂಥೇಳಿ ಸಿದ್ಧಾಶ್ರಮ ಇತಿ ಖ್ಯಾತ ಸಿದ್ಧೋಹ್ಯತ್ರ ಮಹಾತಪಾಹ ಇದರ ಹೆಸರು ಸಿದ್ಧಾಶ್ರಮ ಅಂತ ಯಾಕೆ ಇದಕ್ಕೆ ಸಿದ್ಧಾಶ್ರಮ ಅಂತ ಹೆಸರು ಬಂತು ಅಂತ ಮತ್ತೆ ಪುನಃ ರಾಮನ ಪ್ರಶ್ನೆ ಆಗ ವಿಶ್ವಾಮಿತ್ರ ಮಹರ್ಷಿಗಳು ಮತ್ತೆ ಪುನಃ ಕಥೆಯನ್ನು ಹೇಳೋದಕ್ಕೆ ಪ್ರಾರಂಭಿಸಿದರು ಹಿಂದೆ ಅದಿತಿ ಮತ್ತು ಕಶ್ಯಪರು ಅವರ ದಾಂಪತ್ಯದ ಫಲವಾಗಿ ಸ್ವತಃ ನಾರಾಯಣ ವಾಮನ ರೂಪದಲ್ಲಿ ಅವತರಿಸಿ ಬಂದ ಯಾಕೆ ಅವತರಿಸಿದ ಕೇಳಿದರೆ ಪ್ರಲ್ಹಾದನ ಮಗ ವಿರೋಚನ ವಿರೋಚನನ ಮಗ ಬಲಿಚಕ್ರವರ್ತಿ ಈ ಬಲಿಚಕ್ರವರ್ತಿ ದೇವತೆಗಳ ಎಲ್ಲ ಸಂಪತ್ತನ್ನು ಸಹ ಕೊಳ್ಳೆ ಹೊಡೆದು ಬಿಟ್ಟಿದ್ದ ಕೊಳ್ಳೆ ಹೊಡೆದು ಸ್ವರ್ಗದ ಆಧಿಪತ್ಯವನ್ನು ತನ್ನ ಕೈಯಲ್ಲಿ ಇಟ್ಕೊಂಡಿದ್ದ ಹಾಗಾಗಿ ಈ ದಿತಿ ಮತ್ತು ಅದಿತಿ ಇವರಿಬ್ಬರು ಅಕ್ಕ ತಂಗಿಯರು ಓರ್ಗಿತ್ತಿಯರು ಅದಿತೀಯ ಮಕ್ಕಳು ದೇವತೆಗಳು ದ್ವಿತೀಯ ಮಕ್ಕಳು ದೈತ್ಯರು ಈ ದ್ವಿತೀಯ ಮಕ್ಕಳ ಗುಂಪಿನಲ್ಲಿ ಬರುವವನು ಬಲಿಚಕ್ರವರ್ತಿ ಬಲಿಚಕ್ರವರ್ತಿ ಪ್ರಹ್ಲಾದನ ಮೊಮ್ಮಗ ಅದನ್ನು ನಾವು ಮರಿಬಾರ್ದು ನೋಡಿ ಅಜ್ಜ ಪ್ರಹ್ಲಾದನಿಗೋಸ್ಕರ ನರಸಿಂಹನ ಅವತಾರ ಮೊಮ್ಮಗ ಬಲಿಚಕ್ರವರ್ತಿಗಾಗಿ ವಾಮನನ ಅವತಾರ ಅವನಿಗೆ ರಾಕ್ಷಸರು ವಂಶ ಅಂತ ಭೇದ ಇಲ್ಲ ಅವರನ್ನು ಸಹ ಅನುಭವಿಸ್ತಾನೆ ಸ್ವಭಾವ ಒಳ್ಳೆಯದಿದ್ದಾಯ್ತು ಅಷ್ಟೇ ನಿಗೆ ಅಂತ ಅವ್ರು ರಾಕ್ಷಸರಲ್ಲ ದೈತ್ಯರು ಅವರು ರಾಕ್ಷಸರು ಬೇರೆ ದೈತ್ಯರು ಬೇರೆ ರಾಕ್ಷಸರು ಅಂದರೆ ಈ ದೈತ್ಯರ ಕುದುರೆಯನ್ನು ವಾಹನವನ್ನು ಓಡಿಸುವಂಥ ಆಳುಕಾಳುಗಳ ಥರ ಇರುವವರು ಅದನ್ನು ನಾವು ಮರಿಬಾರ್ದು ಹೀಗೆ ಅಂತ ನನ್ನ ಬಾಯಿಂದ ರಾಕ್ಷಸ ಶಬ್ದ ಬಂದುಬಿಡ್ತು ಹಾಗೆ ಅದು ಇಷ್ಟು ಆದ ಮೇಲೆ ಹೀಗೆ ಆ ಅದಿತಿ ಮತ್ತು ಕಶ್ಯಪರ ಮಗನಾಗಿ ವಾಮನ ಹುಟ್ಟಿದ ವಾಮನ ಹುಟ್ಟುವುದಕ್ಕಿಂತ ಮುನ್ನ ಇಲ್ಲಿ ಎರಡು ತರಹ ಅಭಿ ಅಭಿಪ್ರಾಯ ಉಂಟು ಈ ಆಶ್ರಮದಲ್ಲಿ ಕಶ್ಯಪಾದಿತಿಯರೇ ತಪಸ್ಸನ್ನು ಮಾಡಿದ್ದಾರೆ ಎನ್ನುವಂಥದ್ದು ಅಭಿಪ್ರಾಯ ಮತ್ತು ವಾಮನನಾಗಿ ಬಂದಾಗ ಅವನೇ ತಪಸ್ಸನ್ನು ಮಾಡಿದ್ದಾನೆ ಎನ್ನುವಂಥ ಅಭಿಪ್ರಾಯವು ಉಂಟು ಇರಬಹುದು ಉತ್ತಮವಾದಂಥ ಸಂತತಿಯನ್ನು ಪಡಿಬೇಕು ಅಂತ ಹೇಳಿ ದಂಪತಿಗಳು ತಪಸ್ಸನ್ನು ಅಲ್ಲಿಯೂ ಸಹ ಮಾಡಿರಬಹುದು ಆಗ ನಾರಾಯಣವರ ತಪಸ್ಸಿಗೆ ಪ್ರತ್ಯಕ್ಷನಾದ ಪ್ರತ್ಯಕ್ಷನಾದಾಗ ಕಶ್ಯಪ ಕೇಳಿದ ನನ್ನ ಇಚ್ಛೆಯಂತೆ ದೇವತೆಗಳ ಇಚ್ಛೆಯಂತೆ ನನ್ನ ಪತ್ನಿಯಾದಂಥ ಅದಿತಿಯ ಇಚ್ಛೆಯಂತೆ ಈ ಮೂರು ಜನರ ಇಚ್ಛೆಯನ್ನು ಈಡೇರಿಸುವುದಕ್ಕಾಗಿ ನೀನು ನನಗೆ ಮಗನಾಗಿ ಹುಟ್ಟಬೇಕು ಅಂತ ಕೇಳಿದ ಕೇಳಿದಾಗ ಅಲ್ಲೊಂದು ಶಬ್ದ ಉಂಟು ಈಗಾಗಲೇ ಇಂದ್ರ ಅವನು ನನ್ನ ಮಗನೇ ಇಂದ್ರ ಎನ್ನುವಂಥದ್ದು ವ್ಯಕ್ತಿಯ ಹೆಸರಲ್ಲ ಪದವಿಯ ಅದು ಅಲ್ಲಿ ಕುಳಿತವರೆಲ್ಲರೂ ಸಹ ಇಂದ್ರ ಅಂತ ಕರೆಸಿಕೊಳ್ತಾರೆ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ರು ಇದ್ದಾಗೇನೆ ಆ ಚೇರಲ್ಲಿ ಕುಳಿತವರೆಲ್ಲರೂ ಪ್ರಿನ್ಸಿಪಾಲ್ರು ಆದರೆ ಯಾವ ವ್ಯಕ್ತಿಯೂ ಪ್ರಿನ್ಸಿಪಾಲ್ರು ಅಂತಲೇ ಹೆಸರು ಇಡೋದಿಲ್ಲ ಹಾಗೆ ಆ ಇಂದ್ರ ಈಗ ಯಾರು ಕುಳಿತಿದ್ದಾರೋ ಇಂದ್ರ ಪದವಿ ಮೇಲೆ ಸ್ಥಾನದ ಮೇಲೆ ಆ ವ್ಯಕ್ತಿ ಆದ ಮೇಲೆ ನೀನು ನನ್ನ ಹೆಂಡತಿಯಾದಂಥ ಅದಿತಿಯಲ್ಲಿ ಅವತರಿಸಿ ಬರ್ತೀಯ ಆದ್ದರಿಂದ ನಿನಗೆ ಉಪೇಂದ್ರ ಎನ್ನುವಂಥ ಹೆಸರು ಬರಲಿ ಎನ್ನುವಂಥ ಹಿನ್ನೆಲೆಯಲ್ಲಿ ಹೀಗೆ ಕೇಳಿದ ತಥಾಸ್ತು ಅಂಥೇಳಿ ವಾಮನ ಅವತರಿಸಿ ಬಂದ ಬಂದ ಮೇಲೆ ಮತ್ತೆ ಪುನಃ ವಾಮನ ಈ ಆಶ್ರಮದಲ್ಲಿ ಕುಳಿತು ಆತ ತಪಸ್ಸನ್ನು ಮಾಡಿದ ಏನು ತಪಸ್ಸನ್ನು ಮಾಡಿದ ಅಂದರೆ ಅಲ್ರಿ ಅವನಿಗೇನ್ರಿ ತಪಸ್ಸು ಅಂದರೆ ಅವನು ಅಧ್ಯಯನ ಮಾಡಿದನಂತೆ ಬ್ರಹ್ಮಚಾರಿ ವ್ರತದಲ್ಲಿ ಇದ್ದ ಆ ನಿರಂತರ ಓದುವುದು ಸಹ ಒಂದು ತಪಸ್ಸೆ ಸ್ವಾಧ್ಯಾಯ ಪ್ರವಚನ ಏವೇತಿ ನಾಕೋಮೌದ್ಗಲ್ಯ ತದ್ಧ ತಪಸ್ತದ್ಧ ತಪ ಋಷಿಗಳ ಮಾತು ಇದು ಸ್ವಾಧ್ಯಾಯ ನಿರಂತರ ಓದುವುದುಂಟಲ್ಲ ಅದು ಒಂದು ತಪಸ್ಸು ತಪಸ್ಸು ಅಂದ್ರೇನು ತಪ ಆಲೋಚನೆ ಉತ್ತಮವಾದಂಥ ವಿಚಾರವನ್ನು ಮತ್ತೆ 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 ಮಾಡುವುದು ತಪಸ್ಸು ಹೀಗೆ ಅಂತ ಆದ್ದರಿಂದ ಆ ವಾಮನ ಇಲ್ಲಿ ಕುಳಿತು ತನ್ನ ತಪಸ್ಸನ್ನು ಮಾಡಿದ ತನ್ನ ಅಧ್ಯಯನವನ್ನು ಮುಂದುವರಿಸಿದ ಅದಾದ ಮೇಲೆ ದೇವತೆಗಳು ಬಂದು ಈ ವಾಮನನ ಕಾಲಿಗೆ ಎರಗಿದರು ಏನು ಬಲಿಚಕ್ರವರ್ತಿ ಪೂರ್ತಿ ಕೊಳ್ಳೆ ಹೊಡೆದಿದ್ದಾನೆ ಹಾಗಾಗಿ ಈಗ ನಮ್ಮ ಅಳಿವು ಉಳಿವು ನಿನ್ನ ಕೈಯಲ್ಲಿ ಉಂಟು ಏನು ಮಾಡ್ತೀಯ ಮಾಡು ಈಗಾಗಲೇ ಅವನು ಯಜ್ಞ ದೀಕ್ಷೆಯನ್ನು ಕೈಗೊಂಡು ಯಾಗದಲ್ಲಿ ತೊಡಗಿದ್ದಾನೆ ಹಾಗಾಗಿ ಈ ಸಂದರ್ಭದಲ್ಲಿ ನೀನು ಹೋಗಿ ಅವನನ್ನು ಸಂಪರ್ಕಿಸಿದರೆ ನೀನು ಕೇಳಿದ್ದೆಲ್ಲವನ್ನೂ ಕೊಡ್ತಾನೆ ಅವನು ಇಲ್ಲ ಅಂತ ಹೇಳೋದೇ ಇಲ್ಲ ಅವನು ಆದ್ದರಿಂದ ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ನಮಗೆ ಅನುಕೂಲ ಮಾಡಿಕೊಡುವಂಥ ದೇವತೆಗಳು ಕೇಳಿದ್ರು ವಾಮನನ ಅವತಾರವೇ ಅದಾಗಿತ್ತು ನೇರವಾಗಿ ಈ ವಾಮನ ಬಲಿಚಕ್ರವರ್ತಿಯ ಯಾಗ ಮಂಟಪಕ್ಕೆ ಬಂದ ಬಂದಾಗ ಸಂತೋಷಪಟ್ಟವನು ಕೇಳಿದ ಬಲಿಚಕ್ರವರ್ತಿ ಏನಯ್ಯ ಬೇಕು ಅಂತ ಇನ್ನೇನಿಲ್ಲ ನಾನೊಬ್ಬ ಬ್ರಹ್ಮಚಾರಿ ನನಗೆ ಕುಳಿತುಕೊಳ್ಳೋದಕ್ಕೆ ಒಂದು ಮೂರು ಅಡಿ ಜಾಗ ಬೇಕು ಅಂತ ಅಷ್ಟೇ ಕೇಳಿದ್ದು ಇವತ್ತನವರಾದ್ರು ಕೇಳಿದ್ದು ಪ್ರಾಯಶಃ ನನಗೆ ಒಂದು ಒಳ್ಳೆ ಪಟ್ಟಣದೊಳಗೆ ಒಂದು ಏಯ್ಟಿ ಫಿಫ್ಟಿ ಸೈಟನ್ನು ಕೊಟ್ಟರೆ ಸಂತೋಷಪ್ಪ ಆಗ್ತಿತ್ತು ಹೀಗೆ ಅಂತ ಆದರೆ ವಾಮನ ಕೇಳಿದ್ದು ಮೂರೇ ಮೂರಡಿ ಹೆಜ್ಜೆ ಮೂರೇ ಮೂರಡಿ ಭೂಮಿಯನ್ನು ಕೇಳಿದ ಬಲಿಚಕ್ರವರ್ತಿ ಗಹಗಹಿಸಿ ನಕ್ಕಿಬಿಟ್ಟ ನೀನು ಇಂತಹ ಬೇಡಿಕೆಯನ್ನು ಇಟ್ಟು ನನಗೆ ಅವಮಾನ ಮಾಡ್ತಾ ಇದ್ದೀಯ ಅಂತ ವಾಮನ ಹೇಳಿದ ಇಲ್ಲಪ್ಪ ನನಗೆ ಬೇಡ ಅಷ್ಟೇ ಕೊಡು ಅಷ್ಟನ್ನು ಕೊಡು ನೀನು ಆಮೇಲೆ ನೋಡುವ ಬೇಕಿದ್ರೆ ಅಂತ ಆಯಿತು ಅಂತ ಹೇಳಿ ಒಪ್ಪಿದ ಆಗ ಆ ಧಾರೆ ಎರದು ಕೊಡಬೇಕಲ್ಲ ಧಾರೆಯರದು ಕೊಡಬೇಕಿದೆ ದರ್ಭೆಯನ್ನು ಹಿಡಿದಿದ್ದಾನೆ ಕೈಯಲ್ಲಿ ಬಲಿಚಕ್ರವರ್ತಿ ಕೈ ಮೇಲುಂಟು ಗಿಂಡಿ ಹಿಡಿದಿದ್ದಾನೆ ಅವನು ವಾಮನನ ಕೈ ಕೆಳಗಡೆ ಉಂಟು ಯಾಕೆ ಜಲಪುರಸ್ಸರವಾಗಿ ದಾನ ಮಾಡಬೇಕು ಅಂತ ಇಷ್ಟ ಆಗಬೇಕಿದ್ರೆ ಶುಕ್ರಾಚಾರ್ಯರು ಬಂದರು ಏನಯ್ಯ ಕುಂತ್ರೆ ನಿಂತ್ರೆ ಎಲ್ಲದಕ್ಕೂ ನನ್ನನ್ನು ಕೇಳ್ತೀಯೇ ಈ ಸಂದರ್ಭದಲ್ಲಿ ನನ್ನನ್ನು ಕೇಳಬೇಕು ಅಂತ ನಿನಗೆ ಬುದ್ಧಿ ಬರಲಿಲ್ವಾ ಅಂತ ಏನು ಇನ್ನೇನೂ ಇಲ್ಲ ಬಂದವನು ಯಾರು ಗೊತ್ತು ನಿನಗೆ ಒಬ್ಬ ಬ್ರಹ್ಮಚಾರಿ ಅಷ್ಟೇ ಗೊತ್ತು ನನಗೆ ತಿಳ್ಕೊಂಡಷ್ಟು ಸುಲಭ ಇಲ್ಲ ಯಾ ಪರಿಸ್ಥಿತಿ ನೀನು ಇಷ್ಟನ್ನು ಕೊಟ್ಟರೆ ಪೂರ್ತಿ ಎಳಿತಾನೆ ಅವನು ಹಾಗಾಗಿ ಹೇಳು ಆಗೋದಿಲ್ಲ ಬಲಿ ಬಲಿಚಕ್ರವರ್ತಿ ಹೇಳಿದ ಪ್ರಲ್ಹಾದ ನಮ್ಮಮ್ಮಗ ನಾನು ಹೇಳೋದಿಲ್ಲ ಈ ಮಾತನ್ನು ಏನು ಕೇಳಿದರೆ ಸಕ್ರದ ಅಂಶವೋ ನಿಪತತಿ ಸಕೃತ್ ಕನ್ಯಾ ಪ್ರದೀಯತೆ ಸಕ್ರದೇವ ದದಾನೀತಿ ತ್ರೀಣ್ಯೇ ತಾನಿ ಸಕೃತ್ ಸಕೃತ್ ಜಗತ್ತಿನಲ್ಲಿ ಈ ಮೂರು ಒಂದೊಂದೇ ಸಲ ಆಗೋದು ಅಂದ ಏನಯ್ಯ ನನಗೆ ಪಾಠ ಹೇಳ್ತಾ ಇದ್ದೀಯಾ ಇಲ್ಲಿ ಪಾಠ ಹೇಳ್ತಿಲ್ಲ ನೀವು ಹೇಳಿದ ಜ್ಞಾಪಿಸ್ತಾ ಅಂದ ಅವನು ಏನು ಸಕ್ರದ ಅಂಶೋ ನಿಪಥತಿ ಒಂದು ನೀರಿನ ಹುಂಡನ್ನು ಮೇಲಿಂದ ಕೆಳಕ್ಕೆ ಬಿಟ್ಟರೆ ಅದು ಒಂದೇ ಸಲ ಬೀಳೋದು ಮತ್ತೆ ನೀರಿಗೆ ಬಿದ್ದಾದ್ಮೇಲೆ ಆ ನೀರನ್ನು ತೆಗೆದ್ರೆ ಆ ಹುಂಡೇ ಬರೋದಿಲ್ಲ ಸಕ್ರದ ಅಂಶೋ ನಿಪತ್ತತಿ ಸಕೃತ್ ಕನ್ಯಾ ಪ್ರದೀಯತೆ ಒಂದೇ ಸಲ ಒಂದು ಹೆಣ್ಣು ಮಗುವನ್ನು ವ್ಯವಸ್ಥಿತವಾಗಿ ಸಂಸ್ಕಾರಬದ್ಧವಾಗಿ ಮದುವೆ ಮಾಡುವಂತಹದ್ದು ಮತ್ತೆ ಆಮೇಲಾದದ್ದು ಅದು ಆ ವ್ಯವಸ್ಥೆಗೆ ಹೊರತಾದದ್ದು ಅದು ಮತ್ತೆ ಕೊಡ್ತೇನೆ ಅಂತ ಹೇಳುವಂಥ ಮಾತು ಸಹ ಒಂದೇ ಸಲ ದದಾನೀತಿ ತ್ರೀಣೆ ತಾನಿ ಸಕೃತ್ ಸಕೃತ್ ವಾಪಸ್ ತಗೊಳ್ಳೋದಿಲ್ಲ ಅಂತ ಹಾಗಿದ್ರೆ ಏನಾಗುತ್ತೋ ನಾನು ಅದನ್ನು ಭರಿಸ್ತೇನೆ ಅನುಭವಿಸ್ತೇನೆ ಅಂತ ಹೇಳಿದ ಅಕಸ್ಮಾತ್ ಆಗಿ ಅವನೇನಾದರೂ ವಿಷ್ಣುವೇ ಆದದ್ದಿದ್ದರೆ ಅದು ನನಗೆ ಸಂತೋಷ ಅಂತ ಹೇಳಿದ ಯಾಕೆ ನನ್ನ ಯಾಗದ ಉದ್ದೇಶ ಏನು ಪರಮಾತ್ಮ ಪ್ರೀತ್ಯರ್ಥವಾಗಿ ಅಲ್ವ ನಾನು ಮಾಡೋದು ಪ್ರತ್ಯಕ್ಷ ಅವನು ಬಂದು ಕೇಳಿದಾಗ ನಾನು ಇಲ್ಲ ಅಂತ ಹೇಗೆ ಹೇಳಿ ಅಷ್ಟಲ್ಲದೆ ನಾನು ಆಗ ಕೊಡ್ತೇನೆ ಅಂತ ಹೇಳಿ ಆಗಿದೆ ಇವಾಗ ಹಾಗಾಗಿ ನಾನು ಕೊಡುವುದೇ ಸಿದ್ಧ ಆಯಿತು ಇನ್ನೇನಾಗುತ್ತದಾಗಲಿ ಇಷ್ಟಾದರೂ ಶುಕ್ರಾಚಾರ್ಯರಿಗೆ ಈ ಶಿಷ್ಯ ವಾತ್ಸಲ್ಯ ಇಷ್ಟು ಹೇಳಿ ಮೆತ್ತ ತೆಗಿ ಮತ್ತು ಪುನಃ ಆ ಗಿಂಡಿಯ ತೂತು ಒಳಗಡೆಗೆ ಕೊಂಬಿರತ್ತಲ್ಲ ಹೋಗಿ ಸೇಳ್ಕೊಂಡ್ರು ಹೀಗೆ ಅಂತ ಅವನು ಅದನ್ನು ದಾನ ಕೊಡಬೇಕು ಮೂರಡಿ ಭೂಮಿನ ಅಂತ ಹೇಳಿ ಹೀಗೆ ನೀರನ್ನು ಹಾಯಿಸೋದಕ್ಕೆ ಅಂತ ಬಗ್ಗಿಸಿದ್ರೆ ನೀರು ಬರ್ತಾ ಇಲ್ವೇ ಆ ಗಿಂಡಿಯ ಕೊಂಬಿನಿಂದ ರಂಧ್ರದಿಂದ ಆಗ ವಾಮನ ಏನು ಮಾಡಿದ ಓ ಏನೋ ಕಸ ಕಟ್ಕೊಂಡಿದೆ ತಾಳು ಅಂತೇಳಿ ಒಂದು ದರ್ಭೆಯ ಕಡ್ಡಿಯನ್ನು ಹಿಡಿದು ಒಳಗಡೆಗೆ ತೂರಿಬಿಟ್ಟ ಒಳಗೆ ಕುಳಿತಂತಹ ಶುಕ್ರಾಚಾರ್ಯ ತನ್ನ ಕಣ್ಣನ್ನು ಕಳ್ಕೊಂಡ ಹಾಗಾಗಿ ಪರಮಾತ್ಮನನ್ನು ನಾವು ವ್ಯತ್ಯಾಸ ದೃಷ್ಟಿಯಿಂದ ನೋಡಿದಾಗ ನಾವು ದೃಷ್ಟಿ ಕಳ್ಕೊಳ್ತೇವೆ ಯಾವ ದೃಷ್ಟಿ ಬಾಹ್ಯವಾದ ದೃಷ್ಟಿಯಲ್ಲ ಅಂತರ ದೃಷ್ಟಿ ಹೀಗೆ ಇಷ್ಟು ಆದಾಗ ಆಮೇಲೆ ಶುಕ್ರಾಚಾರ್ಯ ಈಚೆ ಬಂದರು ದಾನ ಕೊಟ್ಟ ದಾನ ಕೊಟ್ಟ ಅಂದರೆ ಏನು ಮೂರೇ ಅಡಿ ಭೂಮಿಯನ್ನು ಕೊಟ್ಟಿದ್ದೇನೆ ಅಂತ ಹೇಳಿದಾಗ ಈ ವಾಮನ ತನ್ನ ಒಂದು ಹೆಜ್ಜೆಯಿಂದ ಇಡೀ ಭೂಮಿಯನ್ನೆಲ್ಲ ವ್ಯಾಪಿಸಿದ ಮತ್ತೆ ಎರಡನೆಯ ಹೆಜ್ಜೆಯಿಂದ ಬೆಳೀತಾ ಬೆಳೀತಾ ತ್ರಿವಿಕ್ರಮನಾಗಿ ಸತ್ಯಲೋಕದವರೆಗೆ ತನ್ನ ಪಾದವನ್ನು ಚಾಚಿದ ಸತ್ಯಲೋಕಕ್ಕೆ ಈ ವಾಮನನ ತ್ರಿವಿಕ್ರಮನ ಪಾದ ಹೋದಾಗ ಶಂಖಧ್ವನಿ ಅಲ್ಲಿ ಸ್ವತಃ ಬ್ರಹ್ಮ ತನ್ನ ಕಮಂಡಲಿನ ನೀರನ್ನು ಹಾಕಿ ಈ ಪಾದವನ್ನು ಅರ್ಚಿಸಿದ ಓಕೆ ನನ್ನ ಈ ಲೋಕದವರೆಗೆ ಬೆಳೆಸಿದಂಥ ಈ ಪಾದ ನನ್ನನ್ನು ಪವಿತ್ರವನ್ನಾಗಿ ಮಾಡಿಸಿತು ಸತ್ಯಲೋಕವನ್ನು ಪವಿತ್ರವನ್ನಾಗಿ ಮಾಡಿತು ಅಂತೇಳಿ ಕೆಳಗೆ ನಿಂತು ಶಿವ ಅದನ್ನು ಧಾರಣೆ ಮಾಡಿದರಂತೆ ಅಂತ ಹೇಗೆ ಅದ್ಭುತವಾದ ಕಲ್ಪನೆ ಇಷ್ಟ ಆದ ಮೇಲೆ ಬಲಿಚಕ್ರವರ್ತಿಗೆ ಶುಕ್ರಾಚಾರ್ಯರು ಹೇಳಿದಂಥ ಮಾತು ಹೌದು ಅಂತ ಅನ್ನಿಸ್ತು ಮೂರನೇ ಹೆಜ್ಜೆಗೆ ಎಲ್ಲಿ ಜಾಗ ಅಂತ ಕೇಳಿದ ಆಗ ಬಲಿಚಕ್ರವರ್ತಿ ತಡಕಾಡಲಿಲ್ಲ ನನ್ನ ತಲೆ ಇದೆ ಇಲ್ಲಿ ಕಾಲಿಡು ನೀನು ಅಂತ ಹೇಳಿದ ಅಷ್ಟೇ ಇದಿಷ್ಟು ಕಥೆ ಇಷ್ಟು ಕಥೆ ಕೇಳಿ ಆದಮೇಲೆ ಈಗ ನಮಗೆ ಶುರುವಾಯಿತು ಸಂಶಯದ ಹುಳ ಏನು ಅಂತ ಕೇಳಿದರೆ ಅಲ್ಲ ಆ ವಾಮನ ತನ್ನ ಪಾದವನ್ನು ಬೆಳೆಸ್ದ ಇಡೀ ಭೂಮಿಯನ್ನೆಲ್ಲ ಅವನ ಪಾದ ವ್ಯಾಪಿಸಿತು ಅಂತ ಹೇಳ್ತೀರಿ ನೀವು ಹೇಳಿ ಆದಮೇಲೆ ಮತ್ತೆ ಮತ್ತು ಈ ಭೂಮಿಯಲ್ಲಿರುವಂಥ ಜನರು ಪ್ರಾಣಿಗಳು ಎಲ್ಲ ಎಲ್ಲೋದ್ರು ಸಮುದ್ರಾಂತವಾಗಿ ವ್ಯಾಪಿಸಿದಿರಬೇಕು ಅದು ಇವರೆಲ್ಲ ಎಲ್ಲೋದರು ಆಗಿದ್ರೆ ಇಲ್ಲ ಅದು ವ್ಯಾಪಿಸ್ತಾ ಇತ್ತು ಹೀಗೆ ಅವರೆಲ್ಲ ಪಕ್ಕಕ್ಕೆ ಹೋಗಿ ತಕ್ಷಣ ಬಂದು ಈ ಕಾಲ ಮೇಲೆ ಹೀಗೆ ಕುತ್ಕೋಬಿಟ್ರು ಅಂತ ಹೇಳೋಣ ಇಲ್ಲ ಆಮೇಲೆ ಮತ್ತೆ ಪುನಃ ಎರಡನೇ ಹೆಜ್ಜೆ ಅಲ್ಲಿವರೆಗೆ ಹೋಯಿತು ಅಂತ ಹೇಳ್ತೀರಲ್ರಿ ಇದೆಲ್ಲ ಹೇಗೆ ಸಂಭವ ಇದು ಅಂತ ಯಾವಾಗಲೂ ನಮ್ಮ ಪುರಾಣಗಳು ಅದು ಅವುಗಳ ಭಾಷೆಯಲ್ಲಿ ವಿಚಾರವನ್ನು ಹೇಳುತ್ತೆ ನಾವು ತತ್ವದ ಭಾಷೆಯಲ್ಲಿ ಅದನ್ನು ಗ್ರಹಿಸಬೇಕು ಆ ಭಾಷೆಯಲ್ಲೇ ಗ್ರಹಿಸ್ಲಿಕ್ಕೆ ಹೋದಾಗ ಇಂಥ ಗೊಂದಲ ಮತ್ತೆ ಅಷ್ಟೇ ಅಲ್ಲ ಇನ್ನೂ ಒಂದು ಗೊಂದಲ ಉಂಟು ಇಲ್ಲಿ ಏನು ಕೇಳಿದರೆ ಬಲಿಚಕ್ರವರ್ತಿ ಭೂಮಿಯನ್ನೆಲ್ಲ ಕೊಟ್ಟ ಅಂದರೆ ಒಂದು ಹೆಜ್ಜೆಯಿಂದ ವಾಮನ ಅದನ್ನು ಆವರಿಸಿ ಹಿಡಿದಾಗ್ಲೇ ಆ ಭೂಮಿಯಲ್ಲಿರುವಂತಹ ಬಲಿಚಕ್ರವರ್ತಿಯೂ ಸಹ ಆ ಪಾದದಡಿಯಲ್ಲೇ ಸೇರಿ ಹೋಗಿದ್ದಾನೆ ಅವನಿಗೆ ಅಲ್ವಾ ಈಗ ನಾನು ಈ ಮನೆಯ ಸೈಟನ್ನು ನಿನಗೆ ಕೊಟ್ಟಿದ್ದೇನೆ ಅಂತ ಹೇಳಿದಾಗ ಮನೆ ಸೈಟಲ್ಲಿರುವ ಆ ಸೈಟಲ್ಲಿರುವ ಮನೆಯೂ ಸೇರಿ ಬಂತು ತಾನೆ ಹೀಗೆ ಅಂತ ಒಂದು ಜಾಗದಲ್ಲಿ ತೆಂಗಿನ ಮರ ಉಂಟು ಈ ಜಾಗ ನಿನಗೆ ಕೊಟ್ಟಿದ್ದೇನೆ ತೆಂಗಿನ ಮರ ಕೊಡಲಿಲ್ಲ ಅಂತ ಹೇಳಕ್ ಬರುತ್ತಾ ಹಾಗೆ ಹೇಳಿದರೆ ಉಂಟಲ್ಲ ಬಾವಿನ್ಯಾಯ ಅಣ್ಣಾ ತಮ್ರ ಜಗಳದೊಳಗೆ ಬಾವಿ ಕಟ್ಟೆ ಒಬ್ಬನಿಗೆ ನೀರು ಒಬ್ಬನಿಗೆ ಅಂತ ಅಲ್ವಾ ಹಾಗಾಗಿ ಬಲಿಚಕ್ರವರ್ತಿ ಕೊಟ್ಟಂತಹ ಭೂಮಿಯನ್ನು ಹಿಡಿದಾಗಲೇನೆ ಆಗಲೇನೆ ಬಲಿಚಕ್ರವರ್ತಿಯು ಅದರೊಳಗೆ ಸೇರಿ ಹೋಗಿದ್ದ ಮತ್ತೆ ಮೂರನೇದಕ್ಕೆ ತಲೆ ಕೊಡುವುದಕ್ಕೆ ಅವನು ಹೊಸದಾಗಿ ಏನು ಹಾಗೆ ಆಗಲಿಲ್ಲ ಮೊದಲನೇ ಹೆಜ್ಜೆಯಲ್ಲೇ ಅವನು ಸೇರಿ ಹೋದಂಗಾಯಿತು ಹಾಗಿದ್ರೆ ಏನು ಸಮಾಧಾನ ಅಂದರೆ ಇದನ್ನ ತಾತ್ವಿಕವಾಗಿ ನಾವು ನೋಡಬೇಕು ಇಲ್ಲಿ ಬಲಿಚಕ್ರವರ್ತಿ ಅಂದರೆ ಆ ಬಲಿಚಕ್ರವರ್ತಿ ಹೌದು ಇಟ್ಕೊಳ್ಳೋಣ ಆದರೆ ನಾವೆಲ್ಲರೂ ಸಹ ಒಂದು ಅರ್ಥದಲ್ಲಿ ಬಲಿಚಕ್ರವರ್ತಿಗಳೇ ಅಧ್ಯಾತ್ಮದ ದಾರಿಯಲ್ಲಿ ಸಾಗುವವರೆಲ್ಲರೂ ಬಲಿಗಳಾಗಬೇಕು ಬಲಿಗಳಾಗಬೇಕಂದ್ರೆ ಬಲಿ ಆಗಬೇಕು ಅಂತ ಅರ್ಥ ಅಲ್ಲ ಅಂದರೆ ಬಲಿ ಅಂದರೆ ಬಲವಂತನಾಗಬೇಕು ಅಂತ ಬಲವಂತ ಅಂದರೆ ಕೇವಲ ದೈಹಿಕವಾಗಿ ಬಲಿಷ್ಠನಾಗಿದ್ದು ಮಾನಸಿಕವಾಗಿ ಇಲ್ಲದಿದ್ದರೆ ಅದು ಆಗೋದಿಲ್ಲ ಯಾಕೆ ಒಂಥರ ಹೇಳ್ತಾರಲ್ಲ ಫಿಸಿಕಲಿ ಸ್ಟ್ರಾಂಗ್ ಮೆಂಟಲಿ ರಾಂಗ್ ಹೀಗಾದರೆ ಏನು ಪ್ರಯೋಜನ ಅಧ್ಯಾತ್ಮದ ದಾರಿಯಲ್ಲಿ ಹೋಗುವವನಿಗೆ ಮನಸ್ಸಿನ ಬಲ ತುಂಬ ಇರಬೇಕು ಉಪನಿಷತ್ತ ಮಾತು ಹೇಳುತ್ತೆ ನಾಯಮಾತ್ಮ ಬಲಹೀನೇನ ಲಭ್ಯ ದೈಹಿಕವಾಗಿ ನೀನು ಕೃಷನಾಗಿದ್ದರೂ ಚಿಂತೆ ಇಲ್ಲ ಮಾನಸಿಕವಾಗಿ ಕೃಷನಾಗಿದ್ದರೆ ಕಷ್ಟ ಈ ದಾರಿಯಲ್ಲಿ ಹೋಗುವುದು ಅಂತ ಇದು ವ್ರತ ಹಾಗಾಗಿ ನಾವು ಈ ದಾರಿಯಲ್ಲಿ ಹೋಗಬೇಕು ಅಂತ ಆಲೋಚನೆ ಮಾಡುವವರೆಲ್ಲರೂ ಬಲಿಗಳೇ ಇಂತಹ ಒಬ್ಬ ಭಕ್ತ ಜ್ಞಾನೀ ಭಕ್ತ ಅಥವಾ ಸಾಧಕ ಏನು ವಿಚಾರ ಮಾಡ್ತಾನೆ ಅಂದರೆ ಪ್ರಾರಂಭದ ಹಂತದಲ್ಲಿ ಅವನು ತನ್ನ ಕಣ್ಣು ಮುಂದೆ ಇಟ್ಕೊಂಡಂತಹ ವಿಗ್ರಹವನ್ನು ಆಕಾರವನ್ನು ಮಾತ್ರ ನೋಡ್ತಾ ನೋಡ್ತಾ ಭಗವಂತ ಇಲ್ಲಿ ಮಾತ್ರ ಇದ್ದಾನೆ ಅಂತ ವಿಚಾರ ಮಾಡ್ತಾನೆ ಅಂದರೆ ಇದು ಒಂಥರ ಪ್ರತೀಕ ಉಪಾಸನೆ ಈ ವಿಗ್ರಹದಲ್ಲಿ ಮಾತ್ರ ಇದ್ದಾನೆ ಅಂತ ಆಮೇಲೆ ಅವನ ಸಾಧನೆ ಮುಂದುವರಿತಾ ಉರಿತಾ ಹೋದಾಗ ಓಹ್ ನಾನು ನನ್ನ ಮನಸ್ಸನ್ನು ಕೇಂದ್ರಿಸುವುದಕ್ಕೆ ಈ ಒಂದು ಆಕಾರವನ್ನು ಇಟ್ಟುಕೊಂಡೆ ಪರಮಾತ್ಮ ತತ್ವ ಇಲ್ಲಿ ಮಾತ್ರ ಇದೆ ಅದರ ಆಚೆ ಇಲ್ಲ ಅಂತ ಹೇಳಿದರೆ ಆ ತತ್ವಕ್ಕೆ ನಾನು ಅಪಚಾರ ಮಾಡ್ದಂಗೆ ಆಗುತ್ತೆ ಯಾಕೆ ಉಪನಿಷತ್ತು ವಿಭು ಅಂತ ಹೇಳುತ್ತೆ ಸರ್ವವ್ಯಾಪಿ ಅಂತ ಹೇಳುತ್ತೆ ಆತನನ್ನು ಆದ್ದರಿಂದ ಈ ವಿಗ್ರಹದ ಆಚೆಗೂ ಇದ್ದಾನೆ ಅಂತ ತಿಳ್ಕೊಳ್ತಾನಲ್ಲ ಅದು ಎರಡನೆಯ ಹೆಜ್ಜೆ ಆಮೇಲೆ ಈ ತತ್ವ ಯಾವಾಗ ವಿಗ್ರಹದಲ್ಲೂ ವಿಗ್ರಹದಿಂದ ಆಚೆಗೂ ಎಲ್ಲ ಕಡೆಗೂ ತುಂಬಿದ್ದು ಅಂತ ತಿಳ್ಕೊಂಡು ಇದು ನನ್ನೊಳಗೂ ಉಂಟು ಆದ್ದರಿಂದ ನಾನು ಬೇರೆ ಅಲ್ಲ ಅದು ಬೇರೆ ಅಲ್ಲ ತಿಳಿದು ತನ್ನ ತಲೆಯನ್ನು ಅದಕ್ಕೆ ಸಮರ್ಪಿಸ್ತಾನೆ ಮಣಿತಾನೆ ಬಾಗುತ್ತಾನೆ ಇದು ಮೂರನೆಯ ಮಜಲು ಇದನ್ನೇ ಹೇಳೋದಲ್ವಾ ಇದಿಷ್ಟನ್ನು ಸಹ ಶ್ರುತಿಯ ಹಿನ್ನೆಲೆಯಲ್ಲಿ ಅರ್ಥ ಮಾಡಬೇಕು ಏನು ಇದಂ ವಿಷ್ಣುರ್ ವಿಚಕ್ರಮೇ ತ್ರೇಧ ನಿಧೆ ಪದಂ ಸಮಲ್ಲಿ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಿ ಹಾಗಾಗಿ ಆ ಪರಮಾತ್ಮನ ಸ್ವರೂಪಕ್ಕೆ ಇನ್ನೊಂದು ಹೆಸರು ಪಾದ ಅಂತ ಉತ್ತಮಾನಾಂ ಸ್ವರೂಪಂತೂ ಪಾದ ಶಬ್ದ ಭಣ್ಯತೆ ಅಂತ ಪರಮಾತ್ಮನ ಸ್ವರೂಪಕ್ಕೆ ಪಾದ ಅಂತ ಕರೀತಾರೆ ಅಂತ ಈ ಕೆಲವು ಸಲ ನಾವು ಹೇಳೋದುಂಟು ನೀವು ನಿಮ್ಮ ಪಾದವನ್ನು ನಮ್ಮ ಮನೆಯವರಿಗೆ ಬೆಳೆಸಬೇಕು ಅಂತ ಅಂದರೆ ಏನು ನಿಮ್ಮ ಮನೆಯಲ್ಲಿ ನೀವು ಕೂತ್ಕೊಂಡು ನಮ್ಮ ಕಾಲು ಚಾಚಿ ಅಂತಾನ ಹಾಗೆ ಹೇಳೋಕ್ಕಾಗತ್ತೆ ಹಾಗಿದ್ರೆ ನಿಮ್ಮ ಆಕಾರ ನಮ್ಮನೆಯವರಿಗೂ ಬರಲಿ ಹಾಗಾಗಿ ಆ ಪರಮಾತ್ಮನ ಸ್ವರೂಪ ಆಕಾರ ಹೇಗೆ ಹೇಳಿದರೆ ಅದು ಎಲ್ಲ ಕಡೆಗೂ ತುಂಬಿದ್ದು ಎಲ್ಲ ಕಡೆಗೂ ತುಂಬಿದ್ದಕ್ಕೆ ನೀನು ತಲೆಬಾಗು ಎನ್ನುವಂಥ ಹಿನ್ನೆಲೆಯಲ್ಲಿ ಇದರ ತಾತ್ವಿಕವಾದಂತಹ ಒಂದು ಸಂದೇಶ ಇಷ್ಟಾದ ಮೇಲೆ ಬಲಿಚಕ್ರವರ್ತಿಯನ್ನು ಕೆಳಕ್ಕೆ ತಳ್ಳಿದ ತಳ್ಳಿ ಮತ್ತು ಪುನಃ ದೇವತೆಗಳಿಗೆ ಆತ ಸಂಪೂರ್ಣ ಸಂಪತ್ತನ್ನು ಬಲಿಚಕ್ರವರ್ತಿ ವಾಮನ ಅವರಿಗೆ ವಹಿಸಿಕೊಟ್ಟ ಎನ್ನುವಂತಹದ್ದು ಅದರ ತಾತ್ಪರ್ಯ ಇಷ್ಟಾದ ಮೇಲೆ ಅತ್ರತೇ ಪುರುಷವ್ಯಾಘ್ರ ಹಂತವ್ಯಾ ದುಷ್ಟಚಾರಿಣಃ ಮತ್ತಿನ್ನೊಂದೇನು ಇನ್ನೊಂದು ಇದು ಅಲ್ಲಿ ಕಾಣ್ತಾ ಇದೆಯಲ್ಲ ಇದು ಈ ಸಿದ್ಧಾಶ್ರಮ ನಾನು ವಾಸ್ತವಿಕವಾಗಿ ಇಲ್ಲೇ ಇರುವುದು ಇದೇ ನನ್ನ ಆಶ್ರಮ ನಾನು ಇಲ್ಲೇ ವಾಸ ಮಾಡೋದು ಈಗ ಇಲ್ಲಿಗೆ ನಿನ್ನನ್ನು ನಾನು ಕರ್ಕೊಂಡು ಬಂದಿದ್ದೇನೆ ಆದ್ದರಿಂದ ಇದು ನನ್ನ ಆಶ್ರಮ ಅಷ್ಟೇ ಅಲ್ಲ ಇದು ನಿನ್ನ ಆಶ್ರಮ ಹಿಂದೆ ವಾಮನನ ಆಶ್ರಮ ಆಗಿತ್ತು ಆ ವಾಮನನ ಪ್ರೀ ಮೇಲಿನ ಪ್ರೀತಿಯಿಂದ ನಾನು ಇಲ್ಲಿ ವಾಸ ಮಾಡಿದೆ ನನ್ನ ಆಶ್ರಮ ನನ್ನ ಆಶ್ರಮಕ್ಕೆ ಈಗ ನೀನು ಬಂದಿದ್ದೀಯೇ ಇದು ನಿನ್ನದೇ ಆಶ್ರಮ ಯಾಕೆ ಕೇಳಿದರೆ ಹಿಂದೆ ವಾಮನನಾಗಿ ಬಂದವನು ನೀನೇ ಆದ್ದರಿಂದ ಇದು ನಿನ್ನ ಆಶ್ರಮ ಹಾಗಾಗಿ ಆ ನಿನ್ನಾಶ್ರಮ ಅಂತ ಹೇಳೋದಕ್ಕೆ ಎರಡರ್ಥ ಆ ಶಬ್ದ ನೇರವಾಗಿ ಅಲ್ಲಿ ಉಂಟು ಅಲ್ಲಿ ಹಾಗಾಗಿ ಇಷ್ಟು ಆದಮೇಲೆ ಈ ಆಶ್ರಮದಲ್ಲಿ ನೀನಿವಾಗ ಈ ರಾಕ್ಷಸರನ್ನು ಸಂಹಾರ ಮಾಡಬೇಕು ಅಂತ ಹೇಳಿ ವಿಶ್ವಾಮಿತ್ರ ಮಹರ್ಷಿಗಳು ರಾಮನಿಗೆ ಹೇಳಿದರು ಮಯಾಪಿ ಭಕ್ತಿಯ ತಸ್ಯೈಷ ವಾಮನಸ ಉಪಭುಜ್ಯತೆ ಅತ್ರತೆ ಪುರುಷ ವ್ಯಾಘ್ರ ಹಂತವ್ಯಾ ದುಷ್ಟಚಾರಿಣ ಅತ್ರ ಗಚ್ಚಾಮ ರಾಮ ರಾಮ ಸಿದ್ಧಾಶ್ರಮಮನುತ್ತಮಂ ಇದಿಷ್ಟನ್ನು ಎಲ್ಲಿ ಹೇಳಿದ್ದಾರೆ ಕೇಳಿದರೆ ಆ ಆಶ್ರಮದಲ್ಲಿ ನಿಂತು ಹೇಳಿದ್ದಲ್ಲ ಅದ್ರ ಕೆಳಗೆ ನೇರ ಆಶ್ರಮ ಇರೋದು ಅಲ್ಲಿಗೆ ಹೋಗೋಣ ಬಾ ಈಗ ಅಂಥೇಳಿ ತದಾಶ್ರಮ ಪದಂ ತಾತ ತವಾಪ್ಯಥಾಮಮ ನೋಡಿ ಇದು ನನಗೆ ಹಾಗು ನಿನಗೂ ಹಾಗೇನೆ ಅಲ್ಲಿಗೆ ಹೋಗೋಣ ಬಾ ಅಂಥೇಳಿ ಕರ್ಕೊಂಡು ಹೋದರು ಕರ್ಕೊಂಡು ಹೋಗಿ ಅವತ್ತು ತಂಗಿದ್ದಾರೆ ಸಿದ್ಧಾಶ್ರಮದಲ್ಲಿರುವಂತಹ ಇನ್ನುಳಿದ ಎಲ್ಲ ಋಷಿಮುನಿಗಳಿಗೂ ಸಹ ಬಹಳ ಸಂತೋಷವೋ ಸಂತೋಷ ಯಾಕೆ ಈ ಆಶ್ರಮಕ್ಕೆ ಹೀಗೆ ಮತ್ತ ಪರಮಾತ್ಮನ ಇನ್ನೊಂದು ಆಕಾರ ಬರ್ತಾ ಉಂಟು ಎನ್ನುವಂಥ ಸಂತೋಷದ ಹಿನ್ನೆಲೆಯಲ್ಲಿ ಮಾರನೇ ದಿವಸ ಬೆಳಗಾಯಿತು ಬೆಳಗಾದಾಗ ಮತ್ತೆ ಕೌಸಲ್ಯ ಸುಪ್ರಜಾರಾಮ ಇಷ್ಟು ಆದಮೇಲೆ ಆಗ ವಿಶ್ವಾಮಿತ್ರ ಮಹರ್ಷಿಗಳು ಹತ್ರ ರಾಮ ಹೇಳಿದ ತಾವು ಯಜ್ಞ ದೀಕ್ಷೆಯನ್ನು ವಹಿಸಿ ತಡ ಮಾಡುವುದು ಬೇಡ ಆದಷ್ಟು ಬೇಗ ಈ ಕೆಲಸವನ್ನು ತಾವು ಪ್ರಾರಂಭಿಸಿದರೆ ನಾನು ನನ್ನ ಕರ್ತವ್ಯವನ್ನು ಮಾಡ್ತೇನೆ ಅಂತ ಹೇಳಿ ಆದಮೇಲೆ ಮತ್ತೆ ವಿಶ್ವಾಮಿತ್ರ ಮಹರ್ಷಿಗಳು ಹೇಳಿದರು ಅದ್ಯ ಪ್ರಭೃತಿ ಷಡ್ರಾತ್ರಂ ರಕ್ಷತಂ ಯುವಾಂ ನನ್ನ ಈ ಯಾಗ ಆರು ದಿನಗಳ ಕಾಲ ನಡೆಯುವಂತಹದ್ದು ಅಂದರೆ ಷಡ್ ದಿನ ಸಾಧ್ಯವಾದಂಥ ಯಾಗ ನೀವಿಬ್ಬರೂ ಈ ಯಾಗವನ್ನು ರಕ್ಷಿಸಬೇಕು ಅಹೋರಾತ್ರಿ ರಾತ್ರಿ ಹಗಲು ಕಣ್ಣಲ್ಲಿ ಕಣ್ಣಿಟ್ಟು ನಿದ್ದೆ ಮಾಡುವಂತಿಲ್ಲ ಎಷ್ಟೊತ್ತಿ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಆದ್ದರಿಂದ ಅನಿದ್ರೌ ಷಡಹೋರಾತ್ರಂ ತಪೋವನ ಮರಕ್ಷತಾಂ ಆಗಲಿ ನಾವು ರಕ್ಷಣೆ ಮಾಡ್ತೇವೆ ಅಂತ ಹೇಳಿ ಅವರು ಒಪ್ಪಿದರು ಅದೇ ರೀತಿಯಾಗಿ ಯಾಗ ಪ್ರಾರಂಭ ಆಯಿತು ಪ್ರಾರಂಭ ಆದಾಗ ಏನಾಯಿತು ಕೇಳಿದರೆ ಐದು ದಿನಗಳ ಕಾಲ ಯಾವ ತೊಂದರೆಯಿಲ್ಲದೆ ಯಾಗ ನಿರ್ವಿಘ್ನವಾಗಿ ಸಾಗಿತ್ತು ಆರನೇ ದಿವಸ ಪ್ರಾರಂಭ ಆಯಿತು ನೋಡಿ ಇದ್ದಕ್ಕೆ ಇದ್ದ ಹಾಗೇ ಏನಾಯಿತು ಆ ತಾಟಕೆಯ ಮಗ ಮಾರೀಚ ಇನ್ನೊಬ್ಬ ಇದ್ದ ಸುಬಾಹು ಇಬ್ಬರೂ ಸಹ ಬಂದರು ಬಂದು ನೇರವಾಗಿ ಎದುರಿ ಕಣ್ಣಿಗೆ ಕಾಣಲಿಲ್ಲ ಇದ್ದಕ್ಕಿದ್ದ ಹಾಗೆ ಆ ಯಜ್ಞಕುಂಡದಲ್ಲಿ ಉರಿತಾ ಇರುವಂಥ ಯಜ್ಞೇಶ್ವರ ಭುಗಿಲ್ ಅಂತ ಮೇಲಕ್ಕೆ ಎದ್ದ ಮತ್ತೆ ಅವರು ಬಳಸ್ತಾ ಇರೋಂಥ ಸುಕ್ಕು ಮತ್ತು ಪುನಃ ದರ್ವಿ ಸ್ರುವ ಇವೆಲ್ಲ ಇದ್ದಕ್ಕಿದ್ದ ಹಾಗೆ ಶಬ್ದ ಮಾಡೋದಕ್ಕೆ ಶುರು ಮಾಡಿದ್ರು ಇದೆಲ್ಲ ಉತ್ಪಾತದ ಲಕ್ಷಣ ವಿಶ್ವಾಮಿತ್ರ ಮಹರ್ಷಿಗಳು ಮಾತನಾಡುವ ಸ್ಥಿತಿಯಲ್ಲಿಲ್ಲ ಇನ್ನುಳಿದ ಋಷಿಗಳು ರಾಮಲಕ್ಷ್ಮಣರಿಗೆ ತಿಳಿಸಿದರು ಶುರುವಾಯಿತು ನೋಡಿ ಇವಾಗ ನಿಮ್ಮ ಕೆಲಸ ಅಂತ ಆಗ ಇದ್ದಕ್ಕಿದ್ದ ಹಾಗೇನೆ ಇಬ್ಬರು ಧನಸ್ಸನ್ನು ಹಿಡಿದು ತಿರುಗ್ತಾ ಇದ್ದಾರೆ ಆ ಯಾಗಶಾಲೆಯಿಂದ ಯಜ್ಞಕುಂಡದಿಂದ ಸ್ವಲ್ಪ ದೂರದಲ್ಲಿ ರಕ್ತದ ಬಿಂದುಗಳು ಬೀಳೋದಕ್ಕೆ ಪ್ರಾರಂಭಿಸಿದವು ಮತ್ತೆ ಮೂಳೆಯ ರಾಶಿಗಳು ಎಲ್ಲ ಅಲ್ಲಲ್ಲಿ ಬೀಳೋದಕ್ಕೆ ಶುರುವಾದವು ಮೇಲೆ ನೋಡಿದರೆ ಗಹಗಹಿಸಿ ನಗುವಂತಹ ಶಬ್ದ ಚಪ್ಪಾಳೆ ತಟ್ಟುವ ಶಬ್ದ ಒಂದು ರೀತಿಯ ವಿಕಾರವಾದಂತಹ ಎಲ್ಲ ವರ್ತನೆಗಳು ಆಗ ರಾಮ ತಡ ಮಾಡಲಿಲ್ಲ ತಕ್ಷಣವೇ ಒಂದು ಬಾಣವನ್ನು ತೆಗೆದು ಬಿಟ್ಟ ಬಿಟ್ಟಾಗ ನೋಡಿದರೆ ಮೇಲ್ಗಡೆಗೆ ಮಾರೀಚ ಇದ್ದಾನೆ ಮಾರೀಚ ಆಹವ ಮಾರಚಯ್ಯ ಕ್ಷಿಪ್ತ ಕ್ಷಣೇನ ರಘುನಾಯಕ ಸಾಯಕೇನ ಮಧ್ಯೆ ಪಯೋನಿಧಿ ಭಯೇನ ಭಯೇನ ನಿಮಗ್ನಮೂರ್ತಿ ವೇಷಂ ಪುಪೋಷ ಜಲಮಾನುಷ ನಿರ್ವಿಶೇಷಂ ಇದಿಷ್ಟನ್ನು ಭೋಜಕವಿ ಹೇಳಿದಂಥ ಮಾತು ಇದು ಇದಕ್ಕೆ ಪೂರಕವಾಗಿ ಏನು ರಾಮ ಒಂದು ಬಾಣವನ್ನು ಬಿಟ್ಟ ಬಾಣವನ್ನು ಬಿಟ್ಟಾಗ ಬಿಟ್ಟದ್ದು ಅದು ಮಾನವ ಅಸ್ತ್ರ ಶೀತಾಂಶ ಎನ್ನುವಂಥದ್ದು ಹೆಸರೋದಕ್ಕೆ ಆ ಅಸ್ತ್ರ ಮಾರೀಚನನ್ನು ಸಾಯಿಸಲಿಲ್ಲ ನೇರವಾಗಿ ತೆಗೆದುಕೊಂಡು ಹೋಗಿ ಶತಯೋಜನ ದೂರದಲ್ಲಿರುವಂತಹ ಸಮುದ್ರದಲ್ಲಿ ಅವನನ್ನು ಬೀಳಿಸಿತು ಮಾರೀಚ ನೀಚಮತಿ ಆಹವ ಮಾರಚಯ್ಯ ಕ್ಷಿಪ್ತಃ ಕ್ಷಣೇನ ರಘುನಾಯಕ ಸಾಯಕೇನ ಎಲ್ಲಿ ಕೇಳಿದರೆ ಸಮುದ್ರದಲ್ಲಿ ಬಿದ್ದಾಗ ಆ ಸಮುದ್ರದ ಜಂತುಗಳ ಹಾಗೆ ಇವನು ಕೆಲಸ ಅಲ್ಲೇ ಇದ್ದಂತೆ ಹೇಳಿ ಕೇಳಿ ಮಾಯಾವಿ ನೋಡಿ ಅವನು ಆಮೇಲೆ ಮತ್ತೆ ಮತ್ತೆದರೂ ತಿಮಿಂಗ್ಲ ಗಿಮಿಂಗ್ಲ ತಿಂದ್ಬಿಟ್ಟಿತ್ತು ಹೇಳಿ ಮೆತ್ತಿಗೆ ಬಂದು ಆತ ಈ ಪಶ್ಚಿಮ ಕಾಡಿನತ್ತ ಹೋದ ಎನ್ನುವಂತಹ ಹಿನ್ನೆಲೆ ಕೆಲವು ಜನ ಹೇಳ್ತಾರೆ ಅವನು ಆ ಕಡೆಗೆ ಗೋಕರ್ಣ ಕಡೆಗೆ ಹೋದ ಅಂತ ಇದ್ರೂ ಇರಬಹುದು ಆ ಕಡೆ ಹಾಗೇನೆ ಆ ಮಹಾರಾಷ್ಟ್ರದ ಕಡೆ ಹೋದರೆ ಅಲ್ಲಿ ಮತ್ತು ಪುನಃ ಶೂರ್ಪಣಕ್ಕೆ ಅವ್ರ ಸಂಬಂಧಿಕರೆಲ್ಲ ಬರ್ತಾರಲ್ಲ ಅಂತಾನೆ ಅವಳು ಕಳ್ಕೊಂಡಿದ್ದು ತನ್ನ ಮೂಗನ್ನ ನಾಸಿಕ್ ನಾಸಿಕಾ ಅಂತ ಅಲ್ಲೇನೆ ಪಂಚವಟಿ ಅಂತ ಪ್ರಾಚೀನ ಹೆಸರು ಪಂಚವಟಿ ಅಲ್ಲಿ ಈ ಆದರ್ಶ ಶಿರೋಮಣಿ ಶೂರ್ಪಣಕ್ಕೆ ತನ್ನ ಮೂಗನ್ನು ಕಳ್ಕೊಂಡಿದ್ದರಿಂದ ಲಕ್ಷ್ಮಣ ಆಪರೇಷನ್ ಮಾಡಿದ್ನಲ್ಲ ಹಾಗಾಗಿ ಆ ನಾಸಿಕಾ ಎನ್ನುವಂಥದ್ದು ಅವಳ ನಾಸಿಕಾ ಬಿದ್ದ ಜಾಗ ಅದು ಮತ್ತೆ ಇಂಗ್ಲೀಷರು ಈ ದೇಶಕ್ಕೆ ಬಂದಾಗ ಅವರಿಗೆ ಶಬ್ದದ ಕೊನೆಯಲ್ಲಿ ಸ್ವರವನ್ನು ಉಚ್ಚರಿಸುವುದು ಕಷ್ಟ ಆದ್ದರಿಂದ ಅದು ನಾ ಸಿಕ್ಕಾಯಿತು ಅಷ್ಟೇ ಹಾಗಾಗಿ ಅಲ್ಲಿ ಅವ್ರ ಬಂಧುಗಳೆಲ್ಲ ಇದ್ದಾರೆ ಅಂತೂ ಈ ಹಾಳಾದ ಮಾರೀಚ ಹೋದ ಸಾಯಲಿಲ್ಲ ಸತ್ತಿದ್ರೂ ಉಪಕಾರ ಆಗಿಬಿಡ್ತಿತ್ತು ನೋಡಿ ಆದರೂ ಏನು ಮಾಡ್ತೀರಾ ನಮ್ಮ ದೇಶದಲ್ಲಿ ಇಂಥವ್ರು ಕೆಲವು ಜನ ಬಹಳ ಬೇಗ ಸಾಯೋದಿಲ್ಲ ಅವರು ಉಪದ್ರವ ಮಾಡಿಬಿಡ್ತಾರೆ ಬಹಳ ಕಾಲ ಬದುಕಿರ್ತಾರೆ ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ ನಮ್ಮ ಇತಿಹಾಸದಲ್ಲಿ ಮೂರು ಜನ ಸೋದರ ಮಾವಂದಿರು ಬಹಳ ಪ್ರಸಿದ್ಧರಾಗಿದ್ದಾರೆ ರಾಮಾಯಣ ಕಾಲದ ಈ ಮಾರೀಚ ರಾವಣನಿಗೆ ಸೋದರ ಮಾವ ಇವನ ಅನಿಸಿಕೆ ಇಷ್ಟಾರ್ಥ ಏನು ಅಂತಲೇ ಗೊತ್ತಿಲ್ಲ ಮತ್ತೆ ಮಹಾಭಾರತಕ್ಕೆ ಬಂದರೆ ಕೃಷ್ಣನಿಗೆ ಒಬ್ಬ ಮಾಮ ಇದ್ದ ಕಂಸ ಅವನು ಭೌತಿಕ ಶರೀರ ಸತ್ತೋಯ್ತು ಆದರೂ ಅವನಿಗೆ ಇನ್ನೊಂದು ಆಕಾರ ಉಂಟು ಕಂಸ ಹಾಕ್ತಾರೆ ಕನ್ನಡದಲ್ಲಿ ಕಂಸ ಅಂದರೆ ಇಂಗ್ಲೀಷಲ್ಲಿ ಬ್ರಕೆಟ್ ಅಂತ ನೋಡಿ ಆ ಕಂಸ ನನ್ನ ಕೃಷ್ಣ ಸಾಯಿಸಿದರೂ ಸಹ ನಾವು ಅವನನ್ನು ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ ಹಾಗಾಗಿ ಕಂಸ ಕಂಸ ಅಂತ ಹೇಳ್ತಾನೆ ಇರ್ತೇವೆ ನಾವಿಗೆ ಅಂತ ಮತ್ತೆ ಇನ್ನೊಬ್ಬ ಇದ್ದಾನೆ ಅದೇ ಈ ವಾಯುವೇದಿಕ್ಕಿನಿಂದ ಬಂದವನೇ ಶಕುನಿ ಕೊನೆಯ ತನಕ ಅವನು ಯಾರ ಪಕ್ಷ ಅಂತ ಯಾರಿಗೂ ಗೊತ್ತಾಗಲಿಲ್ಲ ಇಂಥ ವಿಚಿತ್ರವಾದಂತಹ ಸೋದರಮಾವಂದರು ನಮ್ಮ ಇತಿಹಾಸದಲ್ಲಿ ಇದ್ದಾರೆ ಈ ಮಾರೀಚಿನವ್ರು ನೋಡಿ ಸತ್ತೋಗಿದ್ದಿದ್ರೆ ತಾಪತ್ರಯ ಇರಲಿಲ್ಲ ಅವನು ಬದುಕಿದೆಯೇ ತಾಪತ್ರಯ ಆಗಿಬಿಡ್ತು ಅಲ್ಲ ಅವನು ಸತ್ತೋಗಿದ್ರೆ ಮತ್ತೆ ಪುನಃ ರಾಮಾಯಣದ ಬೆಳವಣಿಗೆಗೂ ಅವಕಾಶ ಕಡಿಮೆ ಆಗ್ತಿತ್ತು ಈಗ ಅಂತ ಹಾಗಾಗಿ ಆತನನ್ನು ವಾಲ್ಮೀಕಿ ಮನುಷ್ಯರು ಸಾಯಿಸದೆ ಬದುಕಿಸಿಬಿಟ್ರು ಮತ್ತೆ ಬದುಕಿ ತಪ್ಪಿಗೆ ಏನು ಮಾಡ್ದಾಗ ಕೇಳಿದರೆ ಅಲ್ಲಿ ಹೋದ ಒಳ್ಕೊಂಡ ಅಲ್ಲಿ ಒಳ್ಕೊಂಡ ನಾನು ಏನು ಮಾಡ್ದಾಗ ಹೇಳಿದರೆ ಇವನಿಗೊಂದು ಕೆಟ್ಟ ಚಟ ಇತ್ತಂತೆ ಇನ್ನು ಮುಂದೆ ನಾನು ಇಂಥ ತಪ್ಪು ಕೆಲಸ ಮಾಡಬಾರ್ದು ಅಂತ ಆಲೋಚನೆ ಮಾಡಿದ ತಪ್ಪು ಕೆಲಸ ಮಾಡಬಾರ್ದು ಇನ್ನು ಒಳ್ಳೆಯವನಾಗಬೇಕು ಅಂತ ಒಳ್ಳೆಯವನಾಗಬೇಕು ಅಂದ್ರೆ ಏನು ಮಾಡಬೇಕು ನಾನು ಒಳ್ಳೆಯ ಆಹಾರ ಸೇವನೆ ಮಾಡಬೇಕು ಯಾಕೆ ಹಿರಿಯರು ಒಂದು ಮಾತು ಹೇಳ್ತಾರೆ ಆಹಾರ ಶುದ್ಧವು ಸತ್ವಶುದ್ಧಿ ಅಂತ ನಾವು ಸಾತ್ವಿಕವಾದಂಥ ಆಹಾರವನ್ನು ಸೇವನೆ ಮಾಡಿದರೆ ನಾವು ಸಾತ್ವಿಕರಾಗ್ತೇವೆ ಅಂತ ಹಾಗೆ ಈ ಮಾರೀಚ ಏನು ಆಲೋಚನೆ ಮಾಡೋದಕ್ಕೆ ಕೇಳಿದರೆ ನಾನು ಸಾತ್ವಿಕ ಆಹಾರ ಮಾಡಬೇಕು ಅಂದರೆ ಋಷಿಮುನಿಗಳು ಯಾವಾಗ್ಲೂ ಸಹ ಸಾತ್ವಿಕವಾದಂಥ ಆಹಾರವನ್ನು ತಿಂದು ತಿಂದು ತುಂಬ ಸಾತ್ವಿಕರಾಗಿರ್ತಾರೆ ಹಾಗಾಗಿ ನಾನು ಅವರನ್ನೇ ಯಾಕೆ ತಿನ್ನಬಾರದು ಅಂತ ಆಲೋಚನೆ ಮಾಡಿದೆ ಎಂಥೆಂತಹ ಮೂರ್ಖರಿದ್ರು ನೋಡಿ ಇವನು ರಾಮಾಯಣದ ಕಾಲದವನು ಇತ್ತೀಚೆಗೆ ಆ ಶೂದ್ರಕ ಕವಿ ಒಂದು ಮಾತು ಹೇಳ್ತಾನೆ ಮೃಚ್ಛಕಟಿಕ ನಾಟಕದಲ್ಲಿ ಶಕಾರ ಅಂತ ಒಬ್ಬ ಇದ್ದ ಖಳನಾಯಕ ಅವನು ಅವನ ಹೆಸರೇ ಶಕಾರ ಯಾಕೆ ಕೇಳಿದ್ರೆ ಅವನು ಸಕಾರ ಹೇಳುವ ಜಾಗದಲ್ಲೂ ಶಕಾರ ಹೇಳ್ತಿದ್ದ ವಸಂತ ಸೇನೆ ವಸಂತ ಸೇನೆ ಅಂತಿದ್ದ ಅವನು ಇವತ್ತು ಈ ಶಕಾರನ ತಮ್ಮಂದಿರು ತುಂಬಾ ಜನ ಸಿಗ್ತಾರೆ ನಮಗೆ ಅವರು ಶಕಾರ ಹೇಳುವ ಜಾಗದಲ್ಲೂ ಸಕಾರ ಹೇಳ್ತಾರೆ ಶಂಕರ ಅಂತ ಹೇಳಿದ್ರೆ ಸಂಕರ ಶಾಲೆ ಸಾಲೆ ಮತ್ತೆ ಅಶುದ್ಧ ಅಶುದ್ಧ ಯಾಕೆ ಕೇಳಿದ್ರೆ ಮೇಷ್ಟ್ರೆ ಹೇಳ್ಕೊಳ್ತಾರೆ ಅಶುದ್ಧ ಹೇಳಬೇಡು ಅಶುದ್ಧ ಹೇಳು ಅಂತ ಹಾಗಾಗಿ ಈ ಶಕಾರನ ಸಂತತಿ ಅದು ಅಷ್ಟು ಬೇಗ ಹೋಗೋದಿಲ್ಲ ಈ ಶಕಾರ ನೋಡಿ ಯಾಕೆ ಹೇಳದೆ ಅಂದ್ರೆ ಅವನಿಗೊಂದು ಹವ್ಯಾಸ ಇತ್ತಂತೆ ಮತ್ತೆ ಇವನು ಏನು ಮಾಡ್ತಿದ್ನ ಕೇಳಿ ತಾನೊಬ್ಬ ಉತ್ತಮ ಸಂಗೀತಗಾರನಾಗಬೇಕು ಅಂತ ಒಂದು ಸಲ ಅದಕ್ಕೋಸ್ಕರ ತನಗೊಂದು ಒಳ್ಳೆ ಕಂಠ ಸಿರಿ ಬರಬೇಕು ಅಂತ ಹೇಳಿ ಮಾಡಬೇಕು ಅಂತ ಆಲೋಚನೆ ಮಾಡಿ ಉತ್ತಮವಾದಂಥ ಕಂಠ ಇರುವಂಥ ಪಕ್ಷಿ ಯಾವುದು ಕೋಗಿಲೆ ಹಾಗಾಗಿ ನಾನು ತಿನ್ನೋದಾದ್ರೂ ಕೋಗಿಲನೇ ತಿನ್ನಬೇಕು ಅಂತ ಆಲೋಚನೆ ಮಾಡಿದ್ದಂತೆ ಪ್ರಾಯಶಃ ಮಾರೀಚನೇ ಇವನಿಗೆ ಗುರುವಾಗಿರಬೇಕು ಅಂತ ಕಾಣುತ್ತೆ ಶಿಕ್ಷ ಕಾರಣಿಗೆ ಈ ಮಾರೀಚೆ ತಾನು ಸಾತ್ವಿಕನಾಗಬೇಕು ಅಂತೇಳಿ ಋಷಿಮುನೆಗಳನ್ನು ಅವಳು ಲೆಕ್ಷನ್ ಮಾಡಿದ ಮತ್ತು ಸಾಲದಕ್ಕೆ ಕಾವಿ ಬಟ್ಟೆ ಬೇರೆ ಹಾಕ್ಕೊಂಡಿತ್ತಂತೆ ಅವನು ಆದರೂ ರಾಮನ ಭಯ ಮಾತ್ರ ಅವನಿಗೆ ಅಷ್ಟು ಬೆವರಿ ಇಳಿವು ಹಾಗೆ ಮಾಡಿಬಿಟ್ಟಿತ್ತು ರಾಮನ ಹೆಸರನ್ನು ಪೂರ್ತಿ ಹೇಳೋದೇ ಅಲ್ಲ ಅವನೇ ಹೇಳ್ತಾನೆ ಮುಂದೆ ರಾವಣ ಬಂದು ಕೇಳಿದಾಗ ಹೀಗೆ ರಾಮನನ್ನು ನಾನು ವಂಚಿಸಬೇಕು ನೀನು ಮಾಯಾ ಜಿಂಕೆಯಾಗಿ ಹೋಗಬೇಕು ಅಂತ ಹೇಳಿದಾಗ ಹೇಳೋ ಮಾತು ರಾಮನ ಛೇ ಛೇ ನಿನಗೆ ಗೊತ್ತಿಲ್ಲ ಅವನ ಸವಾಸ ಅಂದ ಯಾಕೆ ನಾನು ಅವನ ವಿಚಾರದಲ್ಲಿ ಪಿ ಹೆಚ್ ಡಿ ಮಾಡಿದ್ದೇನೆ ನನಗೆ ಗೊತ್ತೈ ಅವನ ಪರಾಕ್ರಮ ಏನು ಅಂತ ಅಂತ ಹೇಳಿದ ಅವನು ಹೇಳ್ತಾನೆ ರಕಾರಾದೀನಿ ನಾಮಾನಿ ವಿತ್ರಾಸಂ ಜನಯಂತಿ ಮೇ ನೀ ರಾಮ ಅಂತ ಪೂರ್ತಿ ಹೇಳೋದು ಬೇಡ ರೂ ಸಾಕು ನನಗೆ ನಡ್ಕ ಶುರು ಆಗ್ಬಿಡತ್ತೆ ಅಂದ ರತ್ನಾನಿಚ ರಥಾಶ್ಚಯು ಅಂತ ಹವನ ಹೇಳಿದ ಮಾತು ರಾಮಣದಲ್ಲೇ ಉಂಟಿದ್ದು ನೀನು ರ ಅಂದರೆ ಎಲ್ಲಿ ನನಗೆ ರಾಮ ಅಂತ ಅಂತ ಭಯ ಆಮೇಲೆ ನೀ ರತ್ನ ಅಂತ ಹೇಳಿದಾಗ ಹಾಂ ಸದ್ಯ ಬದುಕೊಂಡೆ ಅಂತ ಸಮಾಧಾನ ಆಗುತ್ತೆ ನನಗೆ ಹಾಂ ರಥ ಅಂತ ಹೇಳಿದಾಗ ಹಾಂ ಪರವಾಗಿಲ್ಲ ಎರಡನೇ ಅಕ್ಷರ ಕೇಳಿದ ಮೇಲೆ ನನಗೆ ಸಮಾಧಾನ ಆ ಎರಡನೇ ಅಕ್ಷರ ಏನಾದ್ರು ಮೋ ಬಂತೋ ಮತ್ತೆ ನನಗೆ ಶುರುವಾಗಿಬಿಡುತ್ತೆ ಬಿ ಪಿ ವಿತ್ರಂ ಜನಯಂತಿ ಮೇ ಆದ್ದರಿಂದ ರಾಮನ ತಂಟಿಗೆ ಹೋಗಬೇಡ ಅಂತ ಹೇಳಿದ ಇಷ್ಟೆಲ್ಲ ರಾಮನಿಗೆ ರಾವಣನಿಗೆ ಉಪದೇಶ ಮಾಡಿದವನು ಮತ್ತೆ ಅವನು ಏನು ಮಾಡೋದಕ್ಕೆ ಕೇಳಿದೆ ನಿನ್ನ ಉಪದೇಶ ಸಾಕು ಇವಾಗ ನಿನ್ನನ್ನು ತೆಗೆದುಬಿಡ್ತೇನೆ ಅಂದ ರಾವಣ ಆಗ ನೋಡಿ ಒಂದು ವಿಚಾರ ಮಾಡಿದ ಮಾರೀಚ ಎಂಥ ದುಷ್ಟನಾದರೂ ಸಹ ತನ್ನ ಸದ್ಗತಿಯನ್ನು ಹೇಗೆ ಬಯಸ್ತಾನೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗ ಆ ಮರೀಚ ವಿಚಾರ ಮಾಡಿದ್ದೇನು ಕೇಳಿದರೆ ಈಗ ನಾನು ಇವನ ಮಾತನ್ನು ತಿರಸ್ಕರಿಸಿದರೆ ಈ ರಾವಣ ನನ್ನ ಅಳಿಯ ನನ್ನ ತಲೆ ತೆಗಿತಾನೆ ಇವನ ಕೈಯಲ್ಲಿ ಸತ್ತರೆ ಮತ್ತೆ ನನಗೆ ಸದ್ಗತಿ ಆಗೋದಿಲ್ಲ ಅದ್ರಿಂದ ಇವನ ಕೈಯಲ್ಲಿ ಸಾಯುವುದಕ್ಕಿಂತಲೂ ರಾಮನ ಬಾಣಾಘಾತದಿಂದ ಸಾಯುವುದು ನನಗೆ ಶ್ರೇಯಸ್ಕರ ಅಂತ ತೀರ್ಮಾನ ಮಾಡಿದನು ರಾಮದ ಮರ್ತವ್ಯಂ ಮರ್ತವ್ಯಂ ರಾವಣಾದಪಿ ಉಭಾಭ್ಯಾಮಪಿ ಮರ್ತವ್ಯೇ ವರಂ ರಾಮು ನ ರಾವಣ ಇಷ್ಟು ಹೇಳಿ ಆದ್ರೂ ಸಹ ಈ ಅಳಿಯನಿಗೆ ಉಪಕಾರ ಮಾಡದಾಗಿರಬೇಕು ತನ್ನ ಸದ್ಗತಿ ಆಗ್ತದೆ ಅಂತ ಹೀಗೆ ಮೋಸ ಅವನಿಗೆ ಏನು ಸದ್ಗತಿ ಆಯಿತೋ ದೇವರೇವಲ್ಲ ನೋಡಿ ಹೀಗೆ ಮಾರೀಚ ಹೋಗಿ ಬಿದ್ದ ಮತ್ತೆ ಸುಭಾವನ ಕಡೆ ಹೋಗ್ಬೇಕು ತುಂಬ ನಾವು ಕಾಯ್ತಾ ಇದ್ದೇವೆ ನಾವು ಸ್ವಭಾವ ಎಲ್ಲೋದ ಅಂತ ನಮಗೆ ಮಾರೀಜನಿಂದ ಸುಭಾವ ತುಂಬ ಇಷ್ಟ ಅವನ ಕೆಲಸ ಮುಗಿದಾಯ್ತು ಅಷ್ಟೇನೆ ಮತ್ತ ಪುನಃ ಅವನೇ ಹೋಗಿ ಹೋಗ್ಬಿದ್ನೋ ಆಗ ಈ ಮಾನವ ಅಸ್ತ್ರದಿಂದ ಅವನನ್ನು ಚದರಿಸಿ ಬೀಳಿಸ್ದ ಮತ್ತ್ ಪುನಃ ಬಿಟ್ಟ ರಾಮ ಅವನ ಮೇಲೆ ಅಗ್ನಿ ಕೆಲಸ ಏನು ಕೇಳಿದ್ರೆ ದಹಿಸುವಂಥದ್ದು ಅವನನ್ನು ಸುಟ್ಟು ಬೂದಿ ಮಾಡಿಬಿಡ್ತು ಅಷ್ಟೇ ಅಷ್ಟೇ ಯಾವಾಗ ಇವರಿಬ್ಬರು ಅಲ್ಲಿಂದ ನಾಪತ್ತೆ ಆದರೂ ಅವನ ಚೇಲಾಗಳೆಲ್ಲ ಅಲ್ಲಿಂದ ಓಟಾಕಿತ್ತು ಇಷ್ಟಾದ ಮೇಲೆ ಮತ್ತೆ ಪುನಃ ವಿಶ್ವಾಮಿತ್ರ ಮಹರ್ಷಿಗಳು ಯಜ್ಞವನ್ನು ಪೂರೈಸಿ ಎದ್ರು ನೋಡಿದರು ದಿಕ್ಕನ್ನು ಪ್ರಶಾಂತವಾಗಿದೆ ಆಗ ವಿಶ್ವಾಮಿತ್ರ ಮಹರ್ಷಿಗಳು ಒಂದು ಮಾತನ್ನು ಹೇಳ್ತಾರೆ ಇದನ್ನು ನಾವು ಗಮನಿಸಬೇಕು ಅಥ ಅಥಯಜ್ಞೇ ಸಮಾಪ್ತೇತ ವಿಶ್ವಾಮಿತ್ರೋ ಮಹಾಮುನಿಹಿ ನಿರೀತಿಕಾ ದಿಶೋ ದೃಷ್ಟ ಕಾಕುಸ್ಥಂ ಇದ್ರವೀತ್ ರಾಮನ ಕುರಿತು ಹೇಳಿದರು ಏನು ಕೇಳಿದೆ ಕೃತಾರ್ಥೋಸ್ಮಿ ಮಹಾಬಾಹೋ ನಿನ್ನಂತಹ ಶಿಷ್ಯನನ್ನು ಪಡೆದಂತಹ ಗುರುವಾದ ನಾನು ಇಂದು ಅಂತ ಕೃತಾರ್ಥೋಸ್ಮಿ ಮಹಾಬಾಹೋ ಕೃತಂ ಗುರುವಚಸ್ವಯ ಗುರುಗಳ ಆಜ್ಞೆಯನ್ನು ಹೇಗೆ ಪಾಲಿಸಬೇಕು ಅನ್ನೋದಕ್ಕೆ ನೀನು ಜಗತ್ತಿನಲ್ಲಿ ಒಬ್ಬ ಮಾದರಿಯ ವ್ಯಕ್ತಿಯಾಗಿಬಿಟ್ಟೆ ಆದ್ದರಿಂದ ಸಿದ್ಧಾಶ್ರಮಿದಂ ಸತ್ಯಂ ಕೃತಂ ರಾಮ ಮಹಾಯಶಃ ಈ ಸಿದ್ಧಾಶ್ರಮ ನಿಜವಾದ ಅರ್ಥದಲ್ಲಿ ಇದು ಸಿದ್ಧಾಶ್ರಮ ಆಯಿತು ಯಾಕೆ ಹಿಂದೆ ವಾಮನ ಇಲ್ಲಿ ಬಂದು ಕಶ್ಯಪ ಮತ್ತು ಅದಿತಿ ತಪಸ್ಸನ್ನು ಮಾಡಿ ಅವರು ತಮ್ಮ ತಪಸ್ಸಿದ್ಧಿಯನ್ನು ಪಡೆದಿದ್ದಿಂದ ಅವರ ನೆಪದಿಂದಾಗಿ ಇದು ಸಿದ್ಧಾಶ್ರಮ ಮತ್ತೆ ವಾಮನ ಇಲ್ಲಿ ತಪಸ್ಸನ್ನು ಮಾಡಿ ತನ್ನ ತಪಸ್ಸಿದ್ಧಿಯನ್ನು ಪಡೆದದ್ರಿಂದ ಅಂದರೆ ಅವನ ಮೂಲಕ ದೇವತೆಗಳಿಗೆ ಅವರ ಕಾರ್ಯದ ಸಿದ್ಧಿ ಆದದ್ರಿಂದ ಇದು ಸಿದ್ಧಾಶ್ರಮ ಮತ್ತೆ ನಾನು ಬಹಳ ಕಾಲ ಆ ವಾಮನನ ಮೇಲಿನ ಪ್ರೀತಿಯಿಂದ ಇಲ್ಲಿದ್ದು ನನ್ನಲ್ಲಿರುವಂತಹ ಆ ಜ್ಞಾನ ಭಂಡಾರವನ್ನು ರಕ್ಷಿಸಿಕೊಂಡಿದ್ದೆ ಅದನ್ನು ನಿನಗೆ ಧಾರೆ ಎರದೆ ಆ ಕೆಲಸ ಸಿದ್ಧವಾಯಿತು ಹಾಗಾಗಿ ಇದು ಸಿದ್ಧಾಶ್ರಮ ಮತ್ತು ನಾನು ಹೇಳಿದಂಥ ಮಾತನ್ನು ನೆರವೇರಿಸಿಕೊಟ್ಟು ಈ ರಾಕ್ಷಸರನ್ನು ಸಂಹಾರ ಮಾಡಿ ಈ ಆಶ್ರಮವನ್ನು ಮತ್ತ ನೀನು ಪವಿತ್ರವನ್ನಾಗಿ ಇಲ್ಲಿ ಎಲ್ಲ ಫಲಗಳು ಸಿದ್ಧಿಸುವಂತೆ ಮಾಡಿದ್ದೀಯೇ ಆದ್ದರಿಂದ ಇದು ಸಿದ್ಧಾಶ್ರಮ ಅದರಿಂದ ಕೃತಂ ಗುರುವಚಸ್ತಯ ನಾನು ಕೃತಾರ್ಥನಾದೆ ನಿನ್ನಂಥ ಶಿಷ್ಯನನ್ನು ಪಡೆದು ಅಂತ ಇವತ್ತು ಎಷ್ಟು ಜನ ಉಪಾಧ್ಯಾಯರು ಈ ಮಾತನ್ನು ಹೇಳ್ತಾರ್ರಿ ಒಬ್ಬ ಉತ್ತಮವಾದಂಥ ವಿದ್ಯಾರ್ಥಿಯನ್ನು ಕಂಡಾಗ ಹೃದಯ ಬಿಚ್ಚಿ ಪಾಠ ಹೇಳ್ಕೊಡುವಂಥ ಉದಾರತನ ನಮಗಿಲ್ಲ ಸಾಕು ಮುಚ್ಚೋ ಬಾಯನ್ನು ಅಂತ ಹೇಳಿ ಕರ್ಬು ಮಾಡುವಂತಹ ಸ್ವಭಾವದಲ್ಲಿ ಯಾಕೆ ಹೇಳಿದರೆ ಅವನು ಪ್ರಶ್ನೆ ಕೇಳಿದಾಗ ಉತ್ತರ ಹೇಳಿಬಿಟ್ಟರೆ ಮತ್ತು ಅವನೇ ಇನ್ನೊಬ್ಬರಿಗೆ ಹೇಳಿಬಿಡ್ತಾನೆ ಮತ್ತು ನಾನು ನನ್ನ ಹತ್ರ ಬೇರೆಯವರು ಬರೋದಿಲ್ವಲ್ಲ ಅಲ್ವಾ ಮತ್ತು ಅದಕ್ಕಿಂತ ಹೆಚ್ಚಾಗಿ ಕೇಳಿದಾಗೆಲ್ಲ ಹೇಳಲಿಕ್ಕೆ ನಮ್ಗೆ ಆಗೋದಿಲ್ಲ ಯಾಕೆ ಕೇಳಿದರೆ ನಾವು ಅವರಿಗೆ ಪ್ರಾಮಾಣಿಕವಾಗಿ ಉತ್ತರ ಹೇಳುವಷ್ಟನ್ನು ನಾವು ನೋಡಿದಿರ್ತಾನೆ ದೀಪಕ್ಕೆ ಎಣ್ಣೆಯನ್ನು ಹಾಕ್ತಾ ಇದ್ದಾಗ ತೈಲ ಹಾಕ್ತಾ ಇದ್ದಾಗ ಮಾತ್ರ ಅದು ಉರಿತಾ ಇರುತ್ತೆ ಎಂದೋ ಹಚ್ಚಿದ ದೀಪ ಆದರೆ ಅದು ಕಮಟು ಹೊಡಿತಾ ಇರುತ್ತೆ ಅಷ್ಟೇ ಆದ್ದರಿಂದ ಜಾಸ್ತಿ ಕೇಳಿದರೆ ಇಲ್ಲ ಅಪ್ ಯುವರ್ ಮೌತ್ ಅದು ನಮ್ಮ ಅಸ್ತ್ರ ಹೀಗೆ ಅಂತ ಆಮೇಲೆ ಬಾರೋ ನೀನೇ ಹೇಳು ನಿತ್ಕೊ ಫ್ಲಾಟ್ಫಾರ್ಮ್ ಮೇಲೆ ಅಂತ ಇದೆಲ್ಲ ನಾವು ನಮ್ಮ ಬೆಳೆಯುವ ಕುಡಿಗಳನ್ನು ಒಂದು ರೀತಿಯಾಗಿ ಚೂಟುವಂಥ ಒಂದು ಕ್ರಮವನ್ನು ಇತ್ತೀಚೆಗೆ ಹೆಚ್ಚಾಗಿ ನಾವು ಕಾಣ್ತಾ ಇದ್ದೇವೆ ಮತ್ತೆ ಏನಾಗಿದೆ ಕೇಳಿದರೆ ಇದೆಲ್ಲ ಒಂದು ರೀತಿಯ ವ್ಯಾಪಾರಿ ಮನೋಭಾವ ಆದಾಗ ಈ ಭಾವನೆಗಳೆಲ್ಲ ಹೆಚ್ಚಾಗಿ ಬಿಡ್ತೇವೆ ಆದರೆ ವಿಶ್ವಾಮಿತ್ರ ಮಹರ್ಷಿರು ಹೇಳ್ತಾರೆ ಕೃತಾರ್ಥೋಸ್ಮಿ ನಿನ್ನಂಥವನಿಗೆ ನಾನು ಇಂಥ ಈ ಜ್ಞಾನವನ್ನು ಧಾರೆ ಎರೆದಿದ್ದು ಸಾರ್ಥಕವಾಯಿತು ಅಂತ ನೋಡಿ ಒಬ್ಬ ನಿಜವಾದಂಥ ಗುರು ಏನನ್ನು ಬಯಸ್ತಾನೆ ಕೇಳಿದರೆ ತನ್ನಲ್ಲಿ ಇದ್ದದ್ದನ್ನು ಎಷ್ಟು ಬೇಗ ನಾನು ನನ್ನ ಶಿಷ್ಯರಿಗೆ ಕೊಡ್ತೇನೆ ಅಂತ ಕಾಯ್ತಾ ಇರ್ತಾನೆ ಹಸುವಿನ ಕೆಚ್ಚಲಿನಲ್ಲಿ ಹಾಲು ತುಂಬಿದಾಗ ಅದು ಕಾಯ್ತಾ ಇರುತ್ತೆ ಎಷ್ಟೊತ್ತಿಗೆ ನನ್ನ ಕನ್ನಮ್ಮ ಬಂದು ನನ್ನ ಹಾಲನ್ನು ಎಳೆಯತ್ತೆ ಎಷ್ಟೊತ್ತಿಗೆ ನಾನು ಅದಕ್ಕೆ ಉಣಿಸೇನು ಎಷ್ಟೊತ್ತಿಗೆ ಹಾಲನ್ನು ಕೊಟ್ಟೇನು ಅಂತ ಹಾಗೆಯೇ ಒಬ್ಬ ಪ್ರಾಮಾಣಿಕವಾದಂಥ ಉಪಾಧ್ಯಾಯ ತನ್ನಲ್ಲಿರುವುದನ್ನು ಇರುವುದಕ್ಕೆ ಸರಿಯಾದ ಶಿಷ್ಯರನ್ನು ಹುಡುಕಿ ಅದನ್ನು ಹಂಚಿಕೊಡ್ತಾನೆ ಅನ್ನೋದಕ್ಕೆ ಈ ಗುರು ಶಿಷ್ಯರ ಬಾಂಧವ್ಯವೇ ಉದಾಹರಣೆ ನಮಗೆ ಇಷ್ಟಾದ ಮೇಲೆ ಮತ್ತೆ ಪುನಃ ಸಂಜೆ ಆಯಿತು ಆವತ್ತು ಆರು ದಿನಗಳ ಕಾಲ ಈ ಇಬ್ಬರು ಮಕ್ಕಳಿಗೂ ಸಹ ನಿದ್ದೆ ಇಲ್ಲ ವಿಶ್ವಾಮಿತ್ರ ಮಾಡಿ ಹೇಳಿದರು ಸ್ವಚ್ಛಂದವಾಗಿ ನಿದ್ದೆ ಮಾಡಿಯಪ್ಪ ಅಂತ ನಿದ್ದೆ ಮಾಡಿದರು ಬೆಳಗಾಯಿತು ಬೆಳಗಾಗಿ ಎದ್ದಿದ್ದಾರೆ ಮತ್ತೆ ಪುನಃ ಸುಪ್ರಜಾರಾಮ ಇಲ್ಲಿಗೆ ಈ ಆಶ್ರಮಕ್ಕೆ ಒಡ್ಲು ಆಶ್ರಮದಲ್ಲಿ ಆರು ದಿವಸ ಮತ್ತೆ ಅಯೋಧ್ಯೆಯಿಂದ ಹೊರಟು ಸಿದ್ಧಾಶ್ರಮವನ್ನು ಸೇರುವವರಿಗೆ ಸುಮಾರು ಮೂರುವರೆ ದಿನ ಆಗಿದೆ ಒಟ್ಟು ಹತ್ತು ದಿನಗಳ ಕಾಲ ಸರಿಯಾಗಿ ಸಂದಿತು ವಿಶ್ವಾಮಿತ್ರ ಮಹವರು ದಶರಥ ಕೇಳಿದ್ದು ಹತ್ತೇ ದಿವಸ ನಿನ್ನ ಮಗನನ್ನು ಕೇವಲ ಹತ್ತು ದಿವಸ ನನಗೆ ಕೊಡುವಂಥ ಹತ್ತೇ ಹತ್ತು ದಿನ ಹತ್ತು ದಿನ ಕಳೆದಿದೆ ಬೆಳಗಾಗಿ ಎದ್ದು ವಿಶ್ವಾಮಿತ್ರ ಮಹರ್ಷಿ ಹೇಳಿದಂತಹ ಈ ಸುಪ್ರಭಾತದ ಶ್ಲೋಕವನ್ನು ಆಲಿಸಿ ಎದ್ದಿದ್ದಾರೆ ಎದ್ದಾದ ಮೇಲೆ ತಮ್ಮ ಸ್ನಾನಾನ್ನವನ್ನು ಮಾಡಿ ವಿಶ್ವಾಮಿತ್ರ ಮಹರ್ಷರನ್ನು ಕಾಣೋದಕ್ಕೆಂದು ಬರ್ತಾ ಇದ್ದಾರೆ ವಿಶ್ವಾಮಿತ್ರ ಮಹರ್ಷಿಗಳು ಇನ್ನುಳಿದ ಎಲ್ಲ ಋಷಿಗಳು ಅವರವರ ಯಜ್ಞ ವೇದಿಕೆ ಅತ್ತ ಆನ್ಕದಲ್ಲಿ ಅನುಷ್ಠಾನದಲ್ಲಿ ಯಾಗದಲ್ಲಿ ತೊಡಗಿದ್ದಾರೆ ರಾಮ ಲಕ್ಷ್ಮಣ ಕೈಜೋಡಿಸಿಕೊಂಡು ಹೇಳಿದರು ಇಮೌ ಸ್ವಹ ಮುನಿಶಾರ್ಧೂಲ ಕಿಂಕರವು ಸಮುಪಸ್ಥಿತವು ಗುರುಗಳೇ ನಿಮ್ಮಿಬ್ಬರ ದಾಸರಾದಂತಹ ಕಿಂಕರರು ನಾವು ಬಂದಿದ್ದೇವೆ ಇವತ್ತು ನಮಗೇನು ಅಪ್ಪಣೆ ಅಂತ ಕೇಳಿದರು ಅಲ್ಲಿನ ಶಬ್ದ ನೋಡಬೇಕು ಕಿಂಕರವ್ ಅಂತ ಶಬ್ದ ಉಂಟು ಸಂಸ್ಕೃತದಲ್ಲಿ ಕಿಂಕರು ಅಂದರೆ ಸಾಮಾನ್ಯವಾಗಿ ಸೇವಕ ಎನ್ನುವಂಥ ಒಂದು ಅರ್ಥ ಬರುತ್ತೆ ಆದರೆ ಅದಕ್ಕಿಂತ ಇಲ್ಲಿ ಈ ಶಬ್ದ ಬಹಳ ಉತ್ತಮವಾದಂಥ ಅರ್ಥವನ್ನು ಕೊಡುತ್ತೆ ವಾಲ್ಮೀಕಿ ಮನುಷ್ಯಗಳ ಆ ಶಬ್ದ ಪ್ರಯೋಗದ ಚಾತುರ್ಯ ಇದು ಸೇವಕ ಅಂತ ಹೇಳೋದಕ್ಕೆ ಅಥವಾ ಕೆಲಸದವನು ಅಂತ ಹೇಳೋದಕ್ಕೆ ಸುಮಾರು ಮೂರು ಶಬ್ದಗಳಿದೆ ಸಂಸ್ಥೆಯಲ್ಲಿ ಒಬ್ಬ ಭೃತ್ಯ ಭೃತ್ಯ ಅಂದರೆ ಏನು ಭೃತಿ ಅಂದರೆ ಸಂಬಳ ಸಂಬಳವನ್ನು ತೆಗೆದುಕೊಂಡು ಕೆಲಸ ಮಾಡುವವನು ಭೃತ್ಯ ಅವನು ಆಮೇಲೆ ಆಮೇಲೆ ಏನು ಮಾಡ್ತಾನೆ ಕೇಳಿದ್ರು ಕೇವಲ ಸಂಬಳ ಮಾತ್ರ ತೆಗೆದುಕೊ ತೆಗೆದುಕೊಳ್ತಾನೆ ಕೆಲಸ ಮಾಡೋದಿಲ್ಲ ಹಾಗಾಗಿ ಇವತ್ತು ಇಂಥ ಭೃತ್ಯ ತುಂಬ ಜನ ಸಿಗ್ತಾರೆ ಸೇವಕ ಅಂದರೆ ಅವನು ಸಂಬಳವನ್ನು ತೆಗೆದುಕೊಂಡ್ರೂ ಆಗ್ಬೋದು ತೆಗೆದುಕೊಳ್ಳದೇ ಇದ್ರೂ ಆಗಬಹುದು ಹೀಗೆ ಯಾವುದನ್ನು ನಿರೀಕ್ಷಣೆ ಮಾಡದೆ ಇಷ್ಟ ಬಂದರೆ ಕೆಲಸ ಮಾಡ್ತಾನೆ ಇವನು ಸೇವಕ ಮತ್ತು ಕಿಂಕರ ಅಂದರೆ ಅವರಾಗಿಯೇ ಬಂದು ಕಿಂಕರೋಮಿ ಕಿಂಕರೋಮಿ ಅಂತ ಕೇಳ್ತಾ ಇರ್ತಾನೆ ಅದರಿಂದ ಇಮೌ ಸ್ವಹ ನಾವಿಬ್ಬರಿದ್ದೇವೆ ಕಿಂಕರವು ಥಮಸ್ಥಿತವು ನಿಮ್ಮ ಹತ್ರ ಬಂದಿದ್ದೇವೆ ಇವತ್ತು ನಮಗೆ ಏನು ಆಜ್ಞೆ ಅಪ್ಪಣೆ ಮುಂದಿನ ಕೆಲಸ ಏನು ಅಂತ ವಿಶ್ವಾಮಿತ್ರ ಮಹರ್ಷಿ ಕೇಳಿದಾಗ ವಿಶ್ವಾಮಿತ್ರ ಮಹರ್ಷಿಗಳ ಹತ್ರ ಕೇಳಿದಾಗ ರಾಮ ವಿಶ್ವಾಮಿತ್ರ ಮಹರು ರಾಮನ ಕೇಳಿದರು ಏನೋ ಒಂದು ಸುದ್ದಿ ಬರ್ತಾ ಉಂಟಪ್ಪ ಮಿಥಿಲಾ ನಗರ ಅಲ್ಲಿ ಏನೋ ಒಂದು ನೀನು ಮಾಡಬೇಕಾದಂಥ ಕೆಲಸ ಉಂಟು ಯಾಕೆ ಕೇಳಿದರೆ ನನ್ನ ಯಾಗದ ಸಂರಕ್ಷಣೆ ಕೆಲಸ ಮಾಡಿದೆ ರಾಕ್ಷಸರನ್ನು ಸಂಹಾರ ಮಾಡಿದೆ ಈ ಕಾಡನ್ನೆಲ್ಲ ನಿರ್ಭಯವಾದಂಥ ತಾಣವನ್ನಾಗಿ ಮಾಡಿದೆ ಹಾಗಾಗಿ ಅಲ್ಲಿ ಒಂದು ಯಾಗ ನಡೀತಾ ಉಂಟಂತೆ ಅಂತ ವಿಶ್ವಾಮಿತ್ರ ಮಠಗಳು ಹೇಳಿದರು ಅಷ್ಟು ಹೇಳಿ ಆದಮೇಲೆ ತಕ್ಷಣ ರಾಮನ ಮನಸ್ಸಿನಲ್ಲಿ ಹಾಗೆ ಬರೋದಿಲ್ಲ ಆದ್ರೂ ಸಹ ಇವತ್ತಿನ ವಿದ್ಯಾರ್ಥಿಗಳಲ್ಲ ಆದರೆ ಏನು ಕೇಳಿದರೆ ಏನು ಕುಂತ್ರೆ ನಿಂತ್ರೆ ಯಾಗ ಯಾಗ ಅಂತ ಹೇಳ್ತಾರಲ್ಲಪ್ಪ ಏನು ಮತ್ತು ಪುನಃ ಮಿಥಿಲಿಗೆ ಯಾಗಕ್ಕೆ ಹೋಗ್ಬೇಕಾ ನಾವು ಅಂತ ಆಲೋಚನೆ ಬರಬಹುದೇನೋ ಅಂತ ಊಹಿಸಿ ಯಾಗ ಅಷ್ಟೇ ಅಲ್ಲ ಅಲ್ಲೊಂದೇನು ಅದ್ಭುತವಾದ ಧನಸ್ಸು ಉಂಟಂತೆ ಅಂತ ಹೇಳಿದರು ಇದೊಂದು ನೋಡಿ ಮನಶಾಸ್ತ್ರ ಯಾವಾಗಲೂ ಈ ಮಕ್ಕಳಿಗೆ ಯಾವುದು ಇಷ್ಟವಾಗತ್ತೋ ಅವರ ವಯಸ್ಸಿಗೆ ತಕ್ಕಂತಹ ಅಭಿರುಚಿಗೆ ಸಂಬಂಧಪಟ್ಟಂತಹ ಮಾತನ್ನು ಹೇಳಿದಾಗ ಮೈಯೆಲ್ಲ ಕಿವಿಯಾಗಿ ಕೇಳ್ತಾರೆ ಈಗ ಸುಮಾರು ಒಂದು ಹದಿನೆಂಟು ಇಪ್ಪತ್ತು ವರ್ಷದ ಹುಡುಗರಿಗೆ ನೀವು ಓದಿನ ವಿಚಾರ ಹೇಳಿದರೆ ಪರವಾಗಿಲ್ಲ ಕೇಳ್ತಾರೆ ಅದಕ್ಕಿಂತ ಜಾಸ್ತಿಯಾಗಿ ಒಂದು ಒಳ್ಳೆ ಹೊಸ ವೆಹಿಕಲ್ ಅಂತ ಹೇಳಿದರೆ ಹೌದಾ ಓ ನಮ್ಮನಿಗೆ ತರೋಣ ಆಗಿದ್ರೆ ಅಂತ ಹೋಗ್ತಾ ಇರುತ್ತೆ ಯಾಕೆ ಅವರಿಗೆ ಆ ಗಂಡು ಮಕ್ಕಳಿಗಂತೂ ಅದ್ರ ಬಗ್ಗೆ ಎಲ್ಲಿಲ್ಲದ ಆಲೋಚನೆ ಬರ್ತಾ ಇರುತ್ತೆ ಹಾಗೇನೆ ಕ್ಷತ್ರಿಯ ಸ್ವತಃ ರಾಮ ಮತ್ತು ವಯಸ್ಸು ಅಂಥದ್ದು ಹಾಗಾಗಿ ಆ ಧನಸ್ಸು ಅಂತ ಹೇಳಿದ ತಕ್ಷಣ ಈಗಾಗಲೇ ಶಸ್ತ್ರಾಸ್ತ್ರದ ಎಲ್ಲ ವಿದ್ಯಾಭ್ಯಾಸ ಆಗಿದೆ ತಕ್ಷಣ ರಾಮನಿಗೆ ಕೈ ಕಿವಿ ನಿವರಿತು ಓಹ್ ಧನಸ್ಸು ಆಯಿತು ಅದ್ರ ಬಗ್ಗೆ ವಿಚಾರ ಮಾಡೋಣ ಹಾಗಿದ್ರೆ ಅಂತ ಹೇಳ್ತಾ ಹೇಳ್ತಾ ಇದ್ದಾಗಲೇ ಎಲ್ಲ ಋಷಿಮುನಿಗಳು ಬಂದು ಆ ಮಿಥಿಲಾ ನಗರಕ್ಕೆ ಸಂಬಂಧಪಟ್ಟಂತಹ ವಿಚಾರವನ್ನು ಹೇಳಿದರು ನಾವು ಸಹ ಅಲ್ಲಿಗೆ ಯಾಕೆ ಹೋಗಬಾರದು ಅಂತ ವಿಶ್ವಾಮಿತ್ರ ಮಹರ್ಷಿಗಳು ರಾಮನತ್ತ ಕೇಳಿದಾಗ ತಾವು ಹೇಗೆ ಹೇಳ್ತೀರೋ ಹಾಗೆ ಅಂತ ಹೇಳಿದರು ರಾಮ ಲಕ್ಷ್ಮಣರು ಹಾಗಿದ್ರೆ ಇನ್ನು ತಡಬೇಡ ಅಂತ ಹೇಳಿ ಇವತ್ತೇ ಹೊರಡೋಣ ಅಂತ ಹೇಳಿ ಎಲ್ಲ ಸಾಮಾನು ಸರಂಜಾಮುಗಳನ್ನು ಕಟ್ಟಿಕೊಂಡು ಹೊರಟರು ಎಲ್ಲಿಗೆ ಮಿಥಿಲೆಗೆ ಅದು ಹೊರಟಂತಹ ಸನ್ನಿವೇಶ ಹೇಗಿತ್ತು ಕೇಳಿದರೆ ದಿಬ್ಬಣ ಇದ್ದ ಹಾಗೆ ಇತ್ತಂತೆ ನೋಡಿಯ ಯಾಕೆ ಅಲ್ಲಿಂದ ಅಯೋಧ್ಯೆಯಿಂದಂತೂ ದಿಬ್ಬಣ ಈ ಮಧುಮಕ್ಕಳು ವಧುವರರು ಅಲ್ಲ ಮಧುಮಕ್ಕಳು ಹೋಗೋದಿಲ್ವಲ್ಲ ವರರು ಹಾಗಾಗಿ ಇಲ್ಲಿಂದನೇ ದಿಬ್ಬಣದ ತಯಾರಿ ಅಂತ ಹಾಗೆ ಅಷ್ಟೆಲ್ಲ ಸಿದ್ಧತೆ ಎಷ್ಟು ಸಿದ್ಧತೆ ಕೇಳಿದರೆ ಒಂದು ನೂರು ಎತ್ತಿನ ಗಾಡಿಗಳಲ್ಲಿ ಸಾಮಗ್ರಿಗಳು ಇಷ್ಟು ತುಂಬಿಕೊಂಡು ಹೊರಡೋದಕ್ಕೆ ಸಿದ್ಧರಾಗಿದ್ದಾರೆ ಅವರು ಹೊರಡಲಿ ನಾಳೆ ಅವರು ಪ್ರಯಾಣವನ್ನು ಮುಂದಕ್ಕೆ ಬೆಳೆಸೋಣ ಅಲ್ಲಿವರೆಗೆ ನಿಮಗೆಲ್ಲರಿಗೂ ಕೃತಜ್ಞತೆ ಮತ್ತು ನಮಸ್ಕಾರ ನಾಳೆ ಆರು ಗಂಟೆಗೆ